ವೀಕ್ಷಕರೇ, ಎಲ್ಲರಿಗೂ ಕೂಡ ಗಣೇಶ ಚೌತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ಚೌತಿ ಸ್ವಲ್ಪ ಸ್ಪೆಷಲ್ ಆಗಿದೆ. ಏನು ಸ್ಪೆಷಲ್ ಅಂತ ಕೇಳಿದ್ರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣರಾಯ್, ಸೊ ಈ ಚಿತ್ರತಂಡ ನಮ್ಮ ಜೊತೆಗೆ ಇವತ್ತಿನ ಈ ಹಬ್ಬದ ವಿಶೇಷವಾಗಿ ಅತಿಥಿಗಳಾಗಿ ಬಂದಿದ್ದಾರೆ. ಸೊ ಯಾರೆಲ್ಲ ಬಂದಿದ್ದಾರೆ, ಎಷ್ಟೆಲ್ಲ ಮೋಜು ಮಸ್ತಿ ಮಾಡಿದ್ದಾರೆ, ಅದರ ಜೊತೆಗೆ ಅವರ ಒಂದು ಆ ಸಿನಿಮಾದ ಅನುಭವಗಳು ಹೇಗಿದೆ, ಅದರ ಜೊತೆಗೆ ಇನ್ನೊಂದು ವಿಷಯ ಇದೆ, ಅದೇನಂತ ಹೇಳಿದ್ರೆ ಅವರು ಅವರ ಬಾಲ್ಯದಲ್ಲಿ ಗಣೇಶ ಚೌತಿಯನ್ನ ಯಾವ ರೀತಿಯಾಗಿ ಆಚರಿಸ್ಕೊಂಡಿದ್ರು ಅಂತ. ಸೊ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಈ ಪ್ರೋಗ್ರಾಮ್ ಅನ್ನು ನೀವು ನೋಡಲೇಬೇಕು. ಬನ್ನಿ, ಅವ್ರ ಜೊತೆ ಮಾತಾಡ್ತಾ ಪ್ರೋಗ್ರಾಮ್ ಅನ್ನ ಪ್ರಾರಂಭಿಸೋಣ. ಸೊ ರಿಷಬ್ ಸರ್, ಮಕ್ಕಳನ್ನ ಹಿಡ್ಕೊಂಡು ಮೂವಿ ಮಾಡುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಟಾಸ್ಕ್ ಇದು. ಯಾಕೆ ಅಂತ ಹೇಳಿದ್ರೆ ನಾವು ಯೂಶ್ವಲ್ ಒಂದು 4 ಮಕ್ಕಳನ್ನ ಹಿಡ್ಕೊಂಡು ಮಾತಾಡ್ಸೋವಾಗ್ಲೇ ಒಬ್ಬೊಬ್ರು ಒಂದೊಂದು ಕಡೆ ಓಡಾಡ್ತಾ ಇರ್ತಾರೆ. ನೀವು ಅಷ್ಟೊಂದು ಮಕ್ಕಳನ್ನ ಹಿಡ್ಕೊಂಡು ಅಷ್ಟು ನೀಟಾಗಿ ಒಂದು ಮೂವಿ ಮಾಡಬೇಕು ಅಂತಂದ್ರೆ ನೀವು ಎದುರಿಸಿರುವಂತಹ ಚಾಲೆಂಜ್ಗಳು ಏನೆಲ್ಲ? ಇಲ್ಲ, ಏನಂದರೆ ಒಬ್ಬ ಡೈರೆಕ್ಟ್ರಿಗೆ ಅವ್ರ ಎಲ್ಲ ಆ್ಯಕ್ಟ್ರ್ಗಳು ದೊಡ್ಡವರಿರಲಿ ಚಿಕ್ಕವ್ರಿಗೆ ಎಲ್ಲ ಮಕ್ಕಳೇ, ಬಿಕಾಸ್ ಎಲ್ಲವೂ ಕೂಡ ಒಬ್ಬ ಡೈರೆಕ್ಟರ್ ಕ್ರಿಯೇಷನ್ ಆಗಿರುತ್ತೆ, ಆ ಪಾತ್ರಗಳನ್ನು ಹುಟ್ಟಾಕಿರ್ತಾನೆ. ಸೊ ಅಷ್ಟೊತ್ತಿಗೆ ಮಕ್ಕಳ ಸಿನಿಮಾ ಇರಲಿ ದೊಡ್ಡವ್ರ ಸಿನಿಮಾ ಇರಲಿ, ಸೊ ಯಾವುದಿದ್ರೂ ಟಾಸ್ಕ್ ಟಾಸ್ಕೆ. ಸೊ ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಸೊ ನಮಗೆ ಪ್ರಾಕ್ಟಿಕಲಿ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಸೊ ಏನೇನು ನಮಗೆ ಹರ್ಡಲ್ಸ್ ಬರ್ಬೋದು, ಏನೇನು ಟಾಸ್ಕ್ಗಳಿರುತ್ತೆ, ಏನು ಇಶ್ಯೂಸ್ ಇರುತ್ತೆ, ಏನು ರಿಸಾಲ್ವ್ ಮಾಡ್ಕೊಂಡು ಹೋಗಬೇಕು, ಇವೆಲ್ಲನೂ ಕೂಡ ಒನ್ ರೇಂಜಿಗೆ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಶೂಟಿಂಗ್ ಹೋಗಿದ್ದ ಮುಂಚೆನೇ ಒಂದು 40-45 ದಿವಸ ನಾವು ವರ್ಕ್ಶಾಪ್ ಮಾಡಿದ್ವಿ. ಸೊ ಹಾಗಾಗಿ ಮಕ್ಕಳ ಬಿಹೇವಿಯರ್ ಹೇಗೆ, ಆ ಮಕ್ಕಳು ಯಾವ ರೀತಿ ಮಕ್ಕಳು, ಅವರ ಎಂಥ ಅವ್ರ ಬುದ್ಧಿ ಎಂಥದ್ದು, ಕೆಟ್ಟ ಬುದ್ಧಿನ ಒಳ್ಳೆ ಬುದ್ಧಿನ, ಸೊ ಹೇಗೆ ಅವರು ಆ್ಯಕ್ಟ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೊರಗಡೆ ಹೇಗಿರ್ತಾರೆ ಜನರ ಜೊತೆಗೆ, ಬೇರೆ ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ, ಇವೆಲ್ಲನೂ ಕೂಡ ನಮಗೆ ಅವ್ರ ಜೊತೆಗೆ ಬೆರ್ತಿದ್ದರಿಂದ ಎಲ್ಲ ಗೊತ್ತಿತ್ತು. ಹಾಗಾಗಿ ಅದು ದೊಡ್ಡ ವಿಷಯ ಆಗಿರಲಿಲ್ಲ. ಬಟ್ ಏನಂದರೆ ಒಂದು ಸಲಕ್ಕೆ ಫ್ಲೋರ್ಗೆ ಹೋದ ತಕ್ಷಣ ಅಲ್ಲಿ ಮಕ್ಕಳದ್ದು ಸ್ವಲ್ಪ ಹೈಪರ್ನೆಸ್ ಜಾಸ್ತಿ ಇರೋದ್ರಿಂದ ಅವರು ಆಬ್ವಿಯಸ್ಲಿ ಅವ್ರ ತಲೆಹರಟೆಗಳಿರುತ್ತೆ. ಸೊ ನಾವು ಒಂದು ಸ್ಕೂಲ್ ನಡೆಸ್ದಂಗೆ ಪ್ರತಿ ಮಂಡೆ ನಮ್ಮ ಟೀಮವ್ರಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿಗೆ, ಪ್ರೊಡಕ್ಷನ್ ಟೀಮವ್ರಿಗೆ ಎಲ್ರಿಗೂ ಹೇಳಿ ಪೇರೆಂಟ್ಸ್ ಮೀಟಿಂಗ್ ಕರೆದು, ಸೊ ಯಾರ್ಯಾರಿಗೆಲ್ಲ ವಾರ್ನಿಂಗ್ ಕೊಡಬೇಕಲ್ಲ ವಾರ್ನಿಂಗ್ ಕೊಟ್ಟು, ಯಾರ್ಯಾರಿಗೆ ಚೆನ್ನಾಗಿ ಮಾಡ್ತಾ ಇದೆಯಾ ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳಬೇಕು, ಅದನ್ನು ಮಾಡಿ ಹಾಂ. ಸೊ ಎವ್ರಿ ವೀಕ್ ಅದನ್ನು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಸುಮಾರು ಒಂದು 68 ದಿನ ಶೂಟ್ ಮಾಡಿದ್ದೀವಿ. ಸೊ 68 ದಿನದಲ್ಲಿ ಎಷ್ಟು ವಾರ ಬರುತ್ತೆ ನಿಮಗೆ ಅಷ್ಟು ಸೋಮವಾರಗಳು ಮೀಟಿಂಗ್ ನಡೆದಿದೆ. ಓಕೆ, ಸೊ ಅಂದರೆ ಟೋಟಲ್ ಆಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಹೇಳಿದ್ರೆ ತಾಗುತ್ತೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡಿ ಮಕ್ಕಳನ್ನ ಹ್ಯಾಂಡಲ್ ಮಾಡಿದ್ದೀರಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ದೊಡ್ಡವರು ಇಟ್ಕೊಂಡು ಸಿನಿಮಾ ಮಾಡೋದಾದರೂ ಕೂಡ ಹಾಗೆ ಓಕೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಇಡೀ ಒಂದು ಜರ್ನಿಯಲ್ಲಿ, ಸೊ ಒಂದು ಒಂದು ಹುಡುಗನಿಗೆ ಕ್ರಶ್ ಆಗಿರುವಂಥ ಒಂದು ಹುಡುಗಿಯ ತಂದೆಯ ಪಾರ್ಟ್ ನಿಮ್ಮದು, ಸೊ ನಿಮ್ಗೆ ಗೊತ್ತಿರೋದಿಲ್ಲ ಆ ಮೂವಿಯಲ್ಲಿ ವೆರಿ ಫನ್ನಿಯಾಗಿ ನಾವು ನೋಡೋಕೆ ಹೋದ ನಗು ಬರುತ್ತೆ, ಆದರೆ ಸೀರಿಯಸ್ ಕ್ಯಾರೆಕ್ಟ್ರು. ಸೊ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಡೀ ಮೂವಿ? ಅಲ್ಲ, ಅಷ್ಟೊಂದು ಆ ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂದರೆ ನನಗೂ ಇರೋದು ಒಂದು ಹೆಣ್ಮಗುನೇ. ಓಕೆ, ನಾನು ನನ್ನ ವೈಫ್ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ ಅದರಲ್ಲಿ, ಗಂಡ ಅಂದರೆ ಗಂಡ ಹೆಂಡತಿಯಾಗೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಅದರಲ್ಲಿ. ಸೊ ನಮಗೂ ಒಂದು ಮಗಳಿರೋದ್ರಿಂದ ಆ ಫೀಲ್ ಆಗ್ತಿತ್ತು, ಅದು ಗೊತ್ತಿತ್ತು ನನಗೆ. ಬಟ್ ಎನಿವೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಇದು ಸಿನಿಮಾಕ್ಕಿಂತ ಹೆಚ್ಚು ನಮ್ಮೆಲ್ಲರ ಜರ್ನಿ ಮಕ್ಕಳ ಜೊತೆ. ಸೊ ಆ ಮಕ್ಕಳ ಜೊತೆ ತೊಗೊಂಡಂಥ ಜರ್ನಿ ಮತ್ತು ಆ ಕಾಸರಗೋಡಿನ ಎಕ್ಸ್ಪೀರಿಯನ್ಸು ಮತ್ತು ನಮ್ಮ ಎಲ್ಲ ಕಲಾವಿದರ ಜೊತೆಯಲ್ಲಿ ನಮಗಿದ್ದಂಥ ಎಕ್ಸ್ಪೀರಿಯನ್ಸು, ದಿಸ್ ವಾಸ್ ಅಂದರೆ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಪಾಸಿಟಿವ್ ಎನರ್ಜಿ ಸೇರಿಕೊಂಡು ಇವತ್ತು ಇದು ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ. ನಾವು 25 ವಾರಗಳು ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಹಾಗೆ 50ನೇ ದಿನದ ಕಡೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲದರ ಖುಷಿ, ಇದೆಲ್ಲದರ ಸಂತೋಷ, ಇದರೆಲ್ಲದರ ಜೊತೆ ನಾನು ಡೈಜಿ ವರ್ಲ್ಡ್ಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಒಂದು ಪ್ರಾಡಕ್ಟನ್ನು ಯಾವುದನ್ನೂ ನಾವು ಮಾಡಿ ಮನೇಲಿ ಇಟ್ಕೊಂಡ್ರೆ ಅದು ಮಾರ್ಕೆಟಿಂಗ್ ಮಾಡದೇ ಇದ್ದರೆ ಅದು ಸೇಲ್ ಆಗಲ್ಲ. ಸೊ ಅದು ಸೇಲ್ ಮಾಡಬೇಕು ಅಂದಾಗ ನಮಗೆ ಮೀಡಿಯಾದವರು ತುಂಬ ಮುಖ್ಯ ಆಗ್ತಾರೆ, ಮತ್ತು ಪೇಪರ್ನವರು ತುಂಬ ಮುಖ್ಯ ಆಗ್ತಾರೆ, ಇವತ್ತಿನ ಕಾಲಘಟ್ಟಕ್ಕೆ ಆನ್ಲೈನವರು ಕೂಡ ತುಂಬ ಮುಖ್ಯ ಆಗ್ತಾರೆ. ಸೊ ಅದೆಲ್ಲದನ್ನು ಪೂರಕವಾಗಿ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ನಮ್ಮ ಜೊತೆ ಇದ್ದಿದ್ದಕ್ಕೆ, ಈ ಮೂಲಕ ಸೌತ್ ಕ್ಯಾನರಾದ ಅಷ್ಟೂ ಜನ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಆಡಿಯನ್ಸ್ ನೋಡಲಿಲ್ಲ ಅಂದರೆ ಸಕ್ಸಸ್ ಆಗಲ್ಲ. ಸೊ ಆ ಸಕ್ಸಸ್ ಮಾಡಿದ್ದು ನೀವು, ನಾವೇನು ಪಬ್ಲಿಸಿಟಿ ಮಾಡಿದ್ದೀವಿ ಅದನ್ನು ಒಂದು ಮಿನಿಮಲ್ ಜನಕ್ಕೆ ಮಾತ್ರ ರೀಚ್ ಆಗುತ್ತೆ. ಆ ಮಿನಿಮಲ್ ಜನ ಸಿನಿಮಾ ನೋಡಿ ಅವ್ರ ಮನೆಗೆ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಸಿನಿಮಾ ಚೆನ್ನಾಗಿದೆ ಒಂದು ಸರಿ ಹೋಗಿ ನೋಡಿ ಅಂತ ಹೇಳೋದು, ಅಥವಾ ಸಿನಿಮಾ ನೋಡಿದವರು ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ನೋಡೋದು, ಇದೊಂದು ದೊಡ್ಡ ಬೆಳವಣಿಗೆ. ಸೊ ಇದರಿಂದ ಇವತ್ತು ನಾವು ಗೆದ್ದಿದ್ದೀವಿ, ಇಲ್ಲಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ
ಅದ್ಭುತವಾಗೇ ಇರುತ್ತೆ. ಬಟ್ ನನಗೊಂದು ಟಾಸ್ಕ್ ಇತ್ತು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿನೂ ಆ್ಯಕ್ಟ್ ಮಾಡಿಕೊಂಡು ಅಲ್ಲಿನ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು, ಸೊ ಅದಕ್ಕೆ ಕಷ್ಟ ಆಯಿತು ಅನ್ನೋದಕ್ಕಿಂತ ತುಂಬ ಖುಷಿ ಆಗುತ್ತೆ. ಕಷ್ಟದಲ್ಲೇ ಒಂದು ಖುಷಿ ಇತ್ತು. ಓಕೆ, ಸೊ ನಿಜವಾಗ್ಲೂ ನಿಮ್ಗೆ ಅಷ್ಟೊಂದು ಸಿಟ್ಟಿದೆಯಾ? ಇಲ್ಲ, ಅದು ಆ್ಯಕ್ಚುಲಿ ನಮ್ಮ ನಿರ್ದೇಶಕರು ಸಿಟ್ಟು. ಅವನಿಗೆ ಈಗ ಇರೋ ಏಜ್ನ ಪ್ಲಸ್ 15 ಅಥವಾ ಪ್ಲಸ್ 20 ಆದರೆ, ಅಂದರೆ ಅವನಿಗೆ ಒಂದು 45-50 ಆದರೆ ಆ ಥರದ ಕ್ಯಾರೆಕ್ಟರ್ ಅದು. ಯಾಕಂದರೆ ಅವನಿಗೆ ಅಷ್ಟು ಬಿ ಪಿ ಇದೆ. ಶೂಟಿಂಗಲ್ಲಿ ಒಂದು 4 ಮೈಕ್ ಹೊಡೆದೋಗಿದೆ, ಒಂದು ಸ್ಪೀಕರ್ ಹೊಡೆದೋಗಿದೆ. ಆಮೇಲೆ ಅಂದರೆ ಮಕ್ಕಳ ಮೇಲೆ ಸಿಟ್ಟು ತೋರ್ಸೋಕ್ಕಾಗಲ್ವಲ್ಲ, ಸೊ ಮೈಕ್ ಮೇಲೆ ಸ್ಪೀಕರ್ ಅದ್ರ ಮೇಲೆಲ್ಲ ಸಿಟ್ಟು ತೋರಿಸ್ಯಾರ. ಓಕೆ ಓಕೆ, ಸೊ ನಾವು ಮಾತ್ರ ಪಾತ್ರ ಪಗಡೆ ಮೇಲೆ ಅಲ್ಲ, ಸೊ ಡೈರೆಕ್ಟರ್ಸ್ ಕೂಡ ಮೈಕ್ ಮೇಲೆಲ್ಲ ಸಿಟ್ ಮಾಡ್ಕೊಳ್ತಾರೆ. ಅಡುಗೆ ಮನೆಯಲ್ಲಿ ತೋರಿಸ್ತಾರಲ್ಲ, ಆ ಸಿಟ್ಟನ್ನ ಇವರು ಡೈರೆಕ್ಷನ್ ಅಲ್ಲಿ ತೋರಿಸಿರೋದು. ಕ್ಯಾಮ್ರಾ ಪುಣ್ಯ ಕ್ಯಾಮ್ರಾ ಒಂದು ಸೈಡ್ ಅಲ್ಲಿ ಸೇಫ್ ಆಗಿತ್ತು ಅಂತ. ಮಿಕ್ಕಿದೆಲ್ಲ ಕ್ಯಾಮ್ರಾ ನಂದೇ, ಒಂದೇ ಸ್ವಂತ ಕ್ಯಾಮ್ರಾ ಮೇಲೆ ಸಿಟ್ ಆಗಲ್ಲ. ಕ್ಯಾಮ್ರಾ ಸ್ವಂತ ಇನ್ವೆಸ್ಟ್ಮೆಂಟ್ ಅಲ್ಲ, ಹಂಗೆ ಭಯ ಇತ್ತು. ಓಕೆ, ಸೊ ನಿಮ್ಮ ಒಂದು ಅನುಭವ, ನಿಮ್ಮ ಜರ್ನಿ, ಪ್ರತಿ ಸಲ ಕೂಡ ಚಾ ರೆಡಿ ಆಯಿತು ಅಂತ, ಚಾ ಬೇಕಾ ಅಂತ ಹೇಳ್ಕೊಂಡು, ಸೊ ಹೇಗಿತ್ತು ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ? ಫಸ್ಟ್ ಆಫ್ ಆಲ್ ಹೇಗಂತ ಹೇಳಿದರೆ, ಇದೊಂದು ನಮಗೊಂದು ಕನಸು, ನನಸಾದಂಥ ಸಂದರ್ಭ. ಯಾಕಂತೇಳಿದರೆ ಉಳಿದವರು ಕಂಡಂತೆ ಅನ್ನೋ ಒಂದು ಕಲ್ಟ್ ಮೂವಿ ಆಗಿರ್ಬೋದು, ಅಥವಾ ರಿಕ್ಕಿ ಅಂತ ಇರುವ ಒಂದು ಹಿಟ್ ಮೂವಿ ಆಗಿರ್ಬೋದು, ಅಥವಾ ಕ್ರಿಕ್ ಪಾರ್ಟಿ ಅಂತ ಬ್ಲಾಕ್ ಬಸ್ಟರ್ ಮೂವಿ ಆಗಿರ್ಬೋದು, ಮಾಡಿದಂಥ ತಂಡದ ಜೊತೆಗೆ ನಾವು ಸಿನಿಮಾ ಮಾಡ್ತೀವಿ ಅಂತ ನಾವು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತೇಳಿ, ಯಾಕಂದರೆ ನಾವು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡ್ರು ಸಾಕು ಅಂತ ಇರೋವಂಥ ಸಂದರ್ಭ ನಮ್ಮದು. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಾಕ್ಕೊಂಡು ಒಂದು ರಾಜ್ಬಿ ಶೆಟ್ಟಿ ಅವರು, ಸುಹಾನ್ ಪ್ರಸಾದ್ ಅವರು ಒಂದು ಮೊಟ್ಟೆ ಕತ್ತೆ ಅಂತ ಮಾಡಿದರು ಫಿಲ್ಮ್. ಅದರಲ್ಲಿ ನಾವು ಒಂದು ಸಣ್ಣ ಪಾತ್ರ ಮಾಡಿದ್ವಿ, ಪ್ಲಸ್ ಟೆಕ್ನಿಕಲಿ ಸ್ವಲ್ಪ ವರ್ಕ್ ಮಾಡಿದ್ವಿ. ಸೊ ಅದರಲ್ಲಿ ರೆಕಗ್ನೈಸ್ ಆಗಿ, ಒಂದು ಸಣ್ಣ ಪಾತ್ರ ರೆಕಗ್ನೈಸ್ ಆಗಿ ಈ ಟೀಮ್ ಬಂದು ಸೇರ್ಕೊಂಡಿದ್ದೀವಿ ನಾವು. ಅವರು ಕರೆದ್ರು, ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿಗೆ ಹೋದ್ವಿ. ಹೋಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಆಯಿತು, ಅವರು ನಮ್ಮನ್ನು ಕರೆದ್ರು, ಕೂತು ಡಿಸ್ಕಷನಿಗೆ ಕೂರಕ್ಕೆ ಹೇಳಿದರು, ಸ್ಕ್ರಿಪ್ಟ್ ಇದ್ದು ಕೂತ್ವಿ. ಅದು ಒಂದು ದಿವಸ ನನಗೆ ರಿಷಬ್ ಸರ್ ಹೇಳಿದರು, ನೀವು ಇದರಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಅಂದರು. ಸೊ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ ಎಕ್ಸೈಟ್ಮೆಂಟ್ ಆಗಿರ್ಬೋದು ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅದನ್ನು ಅನುಭವಿಸಿ ಆಗಬೇಕು ಅಂತ ಪರಿಸ್ಥಿತಿ. ನಾವು ಸ್ವಲ್ಪ ದಿವಸ ಕೆಲಸ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ದಿವಸ ರಿಷಬ್ ಸರ್ ಅಂತ ಬಂದು ಹೇಳಿದರು, ನೀವು ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದರು, ಒಂದು ಸಣ್ಣ ಕ್ಯಾರೆಕ್ಟ್ರು, ಆದರೆ ನೀವು ಮಾಡಬೇಕು. ಎಲ್ಲೆಲ್ಲಿ ಆ ಕ್ಯಾರೆಕ್ಟ್ರ್ ಬರುತ್ತೆ ಅಲ್ಲೆಲ್ಲ ಮಜಾ ಹೊಡೆಯಿ ಸನಂದ. ಸೊ ಇದು ಕೂಡ ನನಗೆ ಏನಂತ ನಂಗೆ ನಂಬಕ್ಕಾಗಲಿಲ್ಲ, ಆದರೂ ಏನಾಗ್ತಿದೆ ಅಂತ ನನಗೂ ಗೊತ್ತಾಗಲಿಲ್ಲ. ಏನು ಎಕ್ಸೈಟ್ಮೆಂಟ್ ತೋರ್ಸೋಕೆ ಹೋಗಿಲ್ಲ. ಸೊ ಅದರ ನಂತರ ಆಗಿರೋ ಜರ್ನಿ, ಎಸ್ ಎಚ್ ಪಿ ಎಸ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡುಗೆ ರಾಮಣ್ಣರಾಯ್, ಈ ಪೋಸ್ಟರನ್ನು ನಾನು ಒಂದು ದಿವಸ ಮೋಸ್ಟ್ ಪ್ರಾಬಬ್ಲಿ ಒಂದು ಮೊಟ್ಟೆ ಕತೆ ಪ್ರೊಡಕ್ಷನ್ ಆಗಿರೋ ಟೈಮಲ್ಲೇ ಅಲ್ಲ, ಅದಕ್ಕಿಂತ ಮತ್ತೆ ಕಿರಿಕ್ ಪಾರ್ಟಿ ಬಂದಿತ್ತು. ನಾವು ಒಂದು ದಿವಸ ಆ ಹಳೆ ಪೋಸ್ಟರ್ ನೋಡಿದ್ವಿ ಫೇಸ್ಬುಕ್ಕಲ್ಲಿ. ಆಗ ನಾನು ಯೋಚನೆ ಮಾಡ್ತಿದ್ದೆ, ಇವ್ರು ರಿಷಬ್ ಸರ್ ಯಾಕೆ ಈ ರೀತಿ ಟೈಟಲ್ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ. ಯಾಕಂತೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡ್ತಾರಂತ ಬಂತು ನಿರೂಪ್ ಭಂಡಾರಿ ಜೊತೆ. ನಾನು ಯೋಚನೆ ಮಾಡಿದ್ದೆ, ಗ್ಯಾಂಗ್ಸ್ಟರ್ ಮೂವಿ ಹಿಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ರೀತಿ ಟೈಟಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತೇಳಿ, ನಮ್ಗೆ ಅದು ಕತ್ತೆ ಏನು ಗೊತ್ತಿರಲಿಲ್ಲ. ಸೊ ನಾವು ಅದೇ ಇದರಲ್ಲಿದ್ವಿ. ಒಂದು ದಿವಸ ನಾ ಅದೇ ಮನೆಗೆ ಬಂದು ಕೇಳಬೇಕಾದ್ರೆ ಇವರು ಕತೆ ಹೇಳಿದರು, ಓ ಕತೆ ಅದು ಬೇರೆ ಬೇರೆ ಆಗಿದ್ರೆ ನಾವು ನಾಚಿಕೆ ಕಟ್ಟಿಸ್ತೀವಲ್ಲ, ಸುಮ್ಮನೆ ಮುಚ್ಕೊಂಡು ಕೂತ್ಕೊಂಡ್ವಿ ನಾವು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಮಾಡ್ಕೊಂಡು ಹೋದ್ವಿ, ಬೇಡ ಅಂತ ಮೈಕ್ ಆಲ್ರೆಡಿ ಹೋಗಿದೆ ಮತ್ತೆ ಬೇಡ ಅಂತ. ಸೊ ಅಲ್ಲಿಂದ ನಾವು ಸಿನಿಮಾ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಸಿನಿಮಾ ಅದೇ ತುಂಬ ಸಿನಿಮಾ ಶೂಟಿಂಗಿಂದ ಬಿಗಿನಿಂಗಿಂದ ಅಂದರೆ ನಾವು ಯಾವಾಗ ಈ ಟೀಮಿಗೆ ಬಂದಿದ್ದೀವಿ ಅದಕ್ಕಿಂತ ಮುಂಚೆ ಅವ್ರು ಅನುಭವಿಸಿರೋ ಕಷ್ಟ ನಷ್ಟ ಅದೆಲ್ಲ ತುಂಬ ಬೇಕಾದಷ್ಟಿದೆ. ಆದರೆ ನಾವು ಬಂದ ನಂತರ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಅದನ್ನೆಲ್ಲ ಮೀರಿ ಅವ್ರ ಜೊತೆ ಆ ಕನಸು ಅವ್ರದ್ದು ರಿಷಬ್ ಸರ್ ಇದ್ದು, ಅದಕ್ಕೆ ಬೆನ್ನಿಗೆ ನಿಂತವರು ಪ್ರಮೋದಣ್ಣ, ಅವ್ರ ಬೆನ್ನಿಗೆ ನಿಂತವರು ನಾವೆಲ್ಲ. ಸೊ ಈ ನಾವೆಲ್ಲ ಸೇರಿಕೊಂಡು ಈ ಚಿತ್ರನ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಬೈಗಳು ತಿಂದು ಲಾಸ್ಟಿಗೆ ಒದೆ ಬೀಳೋಕ್ಕೊಂದು ಬಾಕಿ ಅಷ್ಟಿತ್ತು. ಆದರೂ ಅದನ್ನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಈ ದಿವಸ ದೇವರ ದಯದಿಂದ ಜನಗಳು ಇದನ್ನು ತುಂಬ ಇಷ್ಟಪಟ್ಟು ರಿಸೀವ್ ಮಾಡಿದ್ದಾರೆ. ಇದು ನಮ್ಮ ಭಾಗ್ಯ ಅಷ್ಟೇ. ಯಾಕಂತ ಹೇಳಿದರೆ ಈ ತಂಡದಲ್ಲಿ ವರ್ಕ್ ಮಾಡಿ ಇಂಥ ಒಂದು ಸಕ್ಸಸ್ಸನ್ನು ನಾವು ಕಾಣ್ತೀವಿ ಅಂತ ನಾವು ಕನಸಲ್ಲೂ ಅನಿಸಿರಲಿಲ್ಲ. ಸೊ ಅದು ನಮ್ಮ ಪುಣ್ಯ.
ಸೊ ಇಂಥ ಒಂದು ಪ್ರಾಜೆಕ್ಟಿಗೆ ನಮ್ಮನ್ನು ಹಾಕಿ ವರ್ಕ್ ಮಾಡಿದ್ದಕ್ಕೆ ನಾನು ಇಲ್ಲೂ ಕೂಡ ನಮ್ಮ ರಿಷಭ್ ಸರ್ ಆಗಿರೋ ಪ್ರಮೋದ್ ಆಗಿರೋ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೇನೆ. ಕಾಲಿಡಲಿಕ್ಕೆ ಆಗೋದಿಲ್ಲ, ಆದರೆ ಪ್ರಮೋದ್ ಅಣ್ಣ ರಿಷಭ್ ಅಣ್ಣ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಓಕೆ, ಸರ್ ಬಹುಶಃ ನಿಮ್ಮ ಒಂದು ಕ್ಯಾರೆಕ್ಟರ್ ನಿಮ್ಮ ರೋಲ್ ನೋಡಿದಾಗೆಲ್ಲ ನಮ್ಮ ನೆನಪಾಗ್ತಾ ಇತ್ತು ನಮಗೆ, ಯಾಕಂತಂದ್ರೆ ತಿಂಡಿ ತಿನ್ನೋದು. ಸೊ ನಾವುಗಳು ಕೂಡ ಎಷ್ಟು ಪುಟಿ ನಿಮ್ದು ಮನೆ ಒಂದು ಅಡ್ರೆಸ್ ಹೇಳಿ ಪ್ಲೀಸ್. ಖಂಡಿತ, ಇಲ್ಲ ಈಗ ಸದ್ಯಕ್ಕೆ ಇಲ್ಲ, ತಿಂದು ಬಂದಿದ್ದೇನೆ. ಓಕೆ, ಸೊ ಆ ಒಂದು ಕ್ಯಾರೆಕ್ಟರ್ ನಿಮಗೆ ಅಂತ ಹೇಳುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಈ ಹಳೆಯ ಒಂದು ಚಿತ್ರದ ಅನುಭವಕ್ಕೂ ಈ ಅನುಭವಕ್ಕೂ ಏನು ಭಿನ್ನವಾಗಿತ್ತು? ತುಂಬ ವ್ಯತ್ಯಾಸ ಇದೆ. ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ಅದು ಭುಜಂಗ್ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಗೊತ್ತೇ ಇಲ್ಲ ನನಗೆ ಫಸ್ಟಿಗೆ. ಒಂದಿನ ಬ್ಯಾಂಗ್ಳೂರು ಇರಬೇಕಾದ್ರೆ ಸರ್ ಕಾಲ್ ಮಾಡಿದರು, ನಂಗೆ ಗೊತ್ತಿಲ್ಲ ಅವ್ರ ನಂಬರ್ ಇವರ್ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಕಾಲ್ ರಿಸೀವ್ ಮಾಡಿದ ಕೂಡಲೇ ಹೇಳಿದರು, ಅಂದರೆ ನಂದು ಒಂದು ಮೊಟ್ಟೆಗೆ ಅದು ಡೈಲಾಗ್ ಇತ್ತು, ಅದು ಹೇಳಿದರು ಮೊಹಗೆದ್ರಾ ಅಂತ ಕೇಳಿದರು. ಸೊ ನಂಗೆ ಯಾರು ಅಂತ ಗೊತ್ತಾಗಲಿಲ್ಲ ಫಸ್ಟ್ ಆಫ್ ಆಲ್, ಯಾರು ಗೊತ್ತಾಗಲಿ. ನೋಡಬೇಕಾದ್ರೆ ನಾನು ರಿಷಭ್ ಶೆಟ್ಟಿ ಅಂತ ಹೇಳಿದರು, ನಂಗೆ ಶಾಕ್ ಆಗಿತ್ತು. ಮತ್ತೆ ಪುನಃ ನಂಬರ್ ನೋಡಿದ್ರೆ ಅಲ್ಲ ನಂಬರ್ ಇಲ್ಲಿ ಇದ್ದಿಲ್ಲ ಫಸ್ಟ್ ರಾಜರ್ ಜೊತೆ ಮಾತಾಡಿದ ನಂಬರ್. ಸೊ ಆಮೇಲೆ ಹೇಳಿದರು ಇದು ನಮ್ಮದೊಂದು ಪ್ರಾಜೆಕ್ಟ್ ಆಗ್ತಿದೆ, ಒಟ್ಟಿಗೆ ಸೇರಿ ಏನಾದರೂ ಮಾಡೋಣ ಅಂತ. ಸರಿ ಅಂದೆ. ಆಮೇಲೆ ಮಂಗ್ಳೂರಿಗೆ ಬಂದಿದ್ರು, ಮೀಟ್ ಆಗಿದ್ವಿ ಆ್ಯಂಡ್ ರೋಲ್ ಬಗ್ಗೆ ಏನೇ ಇರಲಿಲ್ಲ, ಹೀಗೆ ಡಿಸ್ಕಷನ್ ಮಾಡಿ ಆಮೇಲೆ ತುಂಬ ವರ್ಕ್ಶಾಪ್ ಇತ್ತು. ಸೊ ವರ್ಕ್ಶಾಪ್ ಮಾಡಿದ್ವಿ, ವರ್ಕ್ಶಾಪಲ್ಲಿ ತುಂಬ ನಮ್ಮ ಪಾತ್ರ ಅವಾಗ ಗೊತ್ತಾಗಿತ್ತು ನನ್ನ ಪಾತ್ರ ಏನು, ವರ್ಕ್ಶಾಪಲ್ಲಿ ಏನು ತಿಂದಿಲ್ಲ ತಿನ್ನಲಿಲ್ಲ, ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ವರ್ಕ್ಶಾಪಲ್ಲಿ ಏನು ತಿಂದಿರಲಿಲ್ಲ, ಬಜೆಟ್ ಕಡಿಮೆ ಇತ್ತಲ್ಲ ಅವಾಗ ತಿಂದಿರಲಿಲ್ಲ. ಯಾಕೆ ತಿನ್ನೋದನ್ನ ಸಮಸ್ಯೆ ಏನಲ್ಲ, ಮಾಮೂಲಿ ತಿಂತ ಇರ್ತೀವಿ, ಸ್ವಲ್ಪ ಜಾಸ್ತಿ ತಿಂದ್ರೆ ಅಷ್ಟೇ, ಕೊಡುವರು ಇರಬೇಕಾದ್ರೆ ತಿನ್ನೋದೇನು ಕಷ್ಟ ಆಗಲ್ಲ. ಸೊ ಒಳ್ಳೊಳ್ಳೆ ಐಟಮ್ ಬೇರೆ. ಆ್ಯಂಡ್ ನಮಗೆ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಅನಿಸಲೇ ಇಲ್ಲ, ಯಾಕಂದರೆ ಮಕ್ಕಳ ಸಿನಿಮಾ ಬೇರೆ. ಸೊ ಪ್ರತಿ ಮನೆಯವ್ರು ಇರ್ತಾ ಇದ್ರಲ್ಲಿ, ಹುಡುಗನ ಅಪ್ಪ ಅಮ್ಮ, ಸೊ ಫ್ಯಾಮಿಲಿಯಲ್ಲಿ ಬೇರೆ ಕಡೆ ಎಲ್ಲ ಶೂಟಿಂಗ್ ಹೋದರೆ ಏನು ರೆಸ್ಟ್ ಟೈಮಲ್ಲಿ ಬೋರ್ ಆಗಿಬಿಡೋದು, ಓ ಇನ್ನು ಮಧ್ಯಾಹ್ನ ಇದೆಯಲ್ಲಪ್ಪ ಮಧ್ಯಾಹ್ನ ನಂತರ ಅಷ್ಟೊಂದು ಏನು ಮಾಡೋದು, ಆ ಥರ ಏನಿಲ್ಲ, ಆಟಾಡಿಕೊಂಡು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡಿದ್ವಿ. ಸೊ ಇದು ಶೂಟಿಂಗ್ ಅಂತ ಅನಿಸೇ ಇಲ್ಲ, ಒಂದು ವಂಡರ್ಫುಲ್ ಜರ್ನಿ ಇದು, ಏನೋ ಸಮಥಿಂಗ್ ಸ್ಪೆಷಲ್. ಆ್ಯಂಡ್ ಏನೆಲ್ಲ ನಾನು ಒಂದು ಮೊಟ್ಟೆ ಕಥೆಯಲ್ಲಿ ಏನು ಕಲಿತೆ ಅದಕ್ಕಿಂತ ಜಾಸ್ತಿ ಇನ್ನೂ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಸೊ ನನಗೆ ಅನಂತಂಗ್ ಸರ್ ಜೊತೆ ಮಾಡಲಿಕ್ಕೆ ಅಷ್ಟು ಭಯ ಏನಿಲ್ಲ. ಆ್ಯಕ್ಚುಲಿ ಅದ್ರ ಮುಂದೆ ಒಂದು ಮೊದಲು ಒಂದು ಸಿನಿಮಾದಲ್ಲಿ ಅದನ್ನು ರಿಲೀಸ್ ಆಗಿಲ್ಲ, ಯಾನ ಅಂತೆಲ್ಲ ಮಾಡಿದ್ದೆ ಒಂದು ಚಿಕನ್. ಸೊ ಅನಂತಂಗ್ ಸರ್ ಪರಿಚಯ ಇತ್ತು, ನನಗೆ ಸ್ವಲ್ಪ ಭಯ ಇದ್ದಿದ್ದು ರಿಷಭ್ ಸರ್ ಇದೆ ಗೊತ್ತಿಲ್ಲ ಶೂಟಿಂಗ್ ಟೈಮಲ್ಲಿ ಏನಲ್ಲ, ಬಟ್ ಅದು ನನಗೆ ಅದು ಫೈನಲಿ ಅದು ರಿಷಭ್ ಸರ್ ಇದು ಮಾಡ್ತಿದ್ದು ನಾನು ಇದೇ ಇದು ಮರ್ತೋಯ್ತು ನನಗೆ. ಆ್ಯಕ್ಚುಲಿ ಅಷ್ಟು ನೀಟಾಗಿ ಫ್ರೆಂಡ್ಲಿ ಆಗಿ ಎಲ್ಲ, ಆ್ಯಕ್ಚುಲಿ ಅವರು ಯಾವತ್ತೂ ಆರ್ಟಿಸ್ಟ್ ಜೊತೆ ಏನು ಬಿಸಿ ಆಗಲೇ ಇಲ್ಲ, ಅವ್ರು ಮೈಕ್ ಹೊಡೆದಿದ್ದು ಎಲ್ಲ ಟೆಕ್ನಿಕಲಿ ಹೊರತು ಆರ್ಟಿಸ್ಟ್ಗೆ ನಾನು ಇವತ್ತಿನವರೆಗೆ ನೋಡಿಲ್ಲ. ಯಾರು ಎಷ್ಟು ಟೇಕ್ ತೆಗೆದ್ರು, ಕೆಲವು ಶಾರ್ಟ್ಸ್ಗಳು ಮೋರ್ ದೆನ್ 50 ಶಾರ್ಟ್ಸ್ ತಗೊಂಡಿದ್ವಿ. ಸೊ ಯಾರ ಜೊತೆ ಅವರು ಸಿಟ್ಟಾಗಿ ನಾನು ನೋಡಿಲ್ಲ, ಬಟ್ ಟೆಕ್ನಿಕಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಸಿಟ್ಟಾಗ್ತಿದೆ. ಸೊ ಇದೊಂದು ನನಗೆ ವಂಡರ್ಫುಲ್ ಜರ್ನಿ. ಆ್ಯಂಡ್ ಮನೆಯವರಿಗೆ ಶ್ರೀನಿವಾಸ್ ಅಂತ ಕರೀತಿದ್ದಾರೆ, ಈಗ ಭುಜಂಗ ಕರೀತಿದ್ದಾರೆ, ಪ್ರತಿಯೊಬ್ಬರು ಈಗ ಥಿಯೇಟರ್ನಿಂದ ಹೊರಗೆ ಬಂದರೆ ಕೇಳ್ತಿರೋದಷ್ಟೇ, ಸರ್ ಅದೇನಾದ್ರು ತಿಂಡಿ ತಿಂತೀರಾ? ಇದೊಂದು ಒಳ್ಳೆ ಆಫರ್ ಆಯ್ತಾ. ಸೊ ಥ್ಯಾಂಕ್ಸ್ ಟು ರಿಷಭ್ ಸರ್ ಆ್ಯಂಡ್ ಪ್ರಮೋದ್ ಸರ್. ಸೊ ಓಕೆ, ಸೊ ರಿಷಭ್ ಅವ್ರ ಹತ್ರ ಕೇಳಬೇಕು ಸ್ವಲ್ಪ ಪರ್ಸ್ನಲ್ ಆಗಿ, ಈ ಒಂದು ಚಿತ್ರದ ಕತೆಗೂ ನಿಮ್ಮ ಪರ್ಸ್ನಲ್ ಲೈಫಿಗೂ ಏನಾದರೂ ಕನೆಕ್ಟಿಂಗ್ ಇದೆಯಾ ಅಂತ? ಯಾಕಂದರೆ ಕನ್ನಡ ಮೀಡಿಯಂ ಸ್ಕೂಲ್ ಅಂತ ಹೇಳಿದ ಕೂಡಲೇ ನಾವು ಆ ಮೂವಿಯನ್ನು ಫುಲ್ ನೋಡ್ತಾ ಇರುವಾಗ ಅಯ್ಯೋ ದೇವ್ರೆ ಇದು ನಾನು ಮಾಡಿದ್ದೀನಲ್ಲ, ಅಯ್ಯೋ ನಾನು ಮಾಡಿದ್ದೀನಲ್ಲ ಬಾಲ್ಯದಲ್ಲಿರುವಾಗ ಅಂತ. ಸೊ ಈ ಕ್ಯಾರೆಕ್ಟರ್ಗಳು, ಅದರಲ್ಲಿ ಪ್ರವೀಣನ್ ಕ್ಯಾರೆಕ್ಟರ್ ಇರ್ಬೋದು ಇಲ್ಲ ಮಮ್ಮುಟ್ಟಿ ಕ್ಯಾರೆಕ್ಟರ್ ಇರ್ಬೋದು, ಇದಕ್ಕೂ ನಿಮ್ಮ ಪರ್ಸ್ನಲ್ ಲೈಫಿಗೆ ಏನಾದರೂ ಕನೆಕ್ಟಿಂಗ್ ಇದೆಯಾ? ಡೆಫಿನೆಟ್ಲಿ, ಅಂದರೆ ಇದು ನನ್ನ ಸ್ಕೂಲ್ ಡೇಸಲ್ಲಿ ನೀವು ಅರ್ಧ ಸಿನಿಮಾ ಏನು ನೋಡ್ತೀರಾ, ನಿಮ್ಮ ನಾಸ್ಟಾಲಜಿಕ್ ಫೀಲ್ ಏನಿದೆ, ನಿಮ್ಮ ಚೈಲ್ಡ್ಹುಡ್ನ ಕನೆಕ್ಟ್ ಮಾಡಿಕೊಂಡು ನೀವು ವಾಪಸ್ ನಿಮ್ಮ ಸ್ಕೂಲ್ ಡೇಸ್ಗೆ ಹೋಗೋದಕ್ಕೆ ರೀಸನ್ನೇ ನನ್ನ ಶಾಲಾ ದಿನಗಳನ್ನು ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅದೇ ಆ್ಯಕ್ಚುಲಿ ಅಲ್ಲಲ್ಲಲ್ಲಿ ಬರುವಂಥದ್ದು. ಆಮೇಲೆ ಎರಡು ಸುಮಾರಷ್ಟು ಕ್ಯಾರೆಕ್ಟರ್ಗಳು, ಅದು ಸ್ಪೆಷಲಿ ಮಮ್ಮುಟ್ಟಿ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಅದು. ಓಕೆ, ನಾನು ಹಂಗೆ ಪೆಕರ್ ಪೆಕರ್ ಹಂಗೆ ಬೈಕ್ ಬಿಟ್ಕೊಂಡು ನೋಡ್ತಾ ಇದ್ದೆ. ಸೊ ಈ ರಾಮನ್ ರೈ ಬಗ್ಗೆ ಆಮೇಲೆ ಕ್ರಶ್ಶು ಇವೆಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿ ಮಾಡಿದೆ. ಇನ್ನೂ ಒಂದು ರಾಶಿ ಇತ್ತು, ಸೊ ಎಲ್ಲ ಸರಕಾಗಲಿಲ್ಲ ಸಿನಿಮಾ, ಎಲ್ಲ ಕ್ರಶ್ ಅಂತ ಇರ್ಲಿಕ್ಕಾಗಲಿಲ್ವಾ ಅಥವಾ ಎಕ್ಸ್ಪೀರಿಯನ್ಸ್ ಅಂತ? ಅಲ್ಲ, ಕ್ರಶ್ಶು ಎಕ್ಸ್ಪೀರಿಯನ್ಸ್ ಎರಡೂ ಸರಕಾಗಲಿಲ್ಲ. ಸೊ ಹಂಗೆ, ಸೊ ಪ್ರವೀಣ ನನ್ನ ಅಣ್ಣನ ಕ್ಯಾರೆಕ್ಟರ್ ಆಕ್ಚುಲಿ, ನನ್ನ ಹೆಸರೇ ಪ್ರವೀಣ, ಹಾಗಾಗಿ ಅವನು ಪ್ರವೀಣ ಅಂತ ಹೆಸರಿಟ್ಟಿದ್ದು. ಪ್ರವೀಣದಲ್ಲಿ ನನ್ನ ಸುಮಾರಷ್ಟು ಈಗ ಸೈಕಲ್ ಹೊಡ್ಕೊಂಡು ಹೋಗಿದ್ದು ಫಾಲೋ ಮಾಡಿದ್ದು ಎಲ್ಲ ಒಟ್ಟಾರೆ ವಿಷಯಗಳನ್ನ ಇಟ್ಕೊಂಡು ಸ್ಪ್ಲಿಟ್ ಮಾಡಿ
ಅಲ್ಲಿ ಕ್ಯಾರೆಕ್ಟರ್ಗಳನ್ನ ಇದು ಮಾಡಿರೋದು. ಸೊ ಭುಜಂಗ ಆ್ಯಕ್ಚುಲಿ ನಮ್ಮ ಊರಲ್ಲೇ ಇರೋಂಥ ಒಂದು ಕ್ಯಾರೆಕ್ಟರ್ ಅದು. ಸೊ ಅಂದರೆ ಆ ಹೆಸರು ಬೇರೆ, ಭುಜಂಗ ಸೌಂಡಿಂಗ್ ಚೆನ್ನಾಗಿದೆ, ಯಾಕಂದ್ರೆ ನನ್ನ ಮಾವನ ಹೆಸರು ಭುಜಂಗ. ಸೊ ಹಂಗಾಗಿ ಇಡೀ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ಗಳು. ಸೊ ಅದಕ್ಕೆ ಆ ಹೆಸರನ್ನು ಮಾತ್ರ ಅಲ್ಲಿ ಇಟ್ವಿ. ಕ್ಯಾರೆಕ್ಟರ್ ಇನ್ನೊಬ್ಬಂದು ಒಬ್ಬ ರಾಜು ಅಂತ ಇದ್ದೆ ಆ್ಯಕ್ಚುಲಿ. ರಾಜುಗೆ ಇದು ಭುಜಂಗ ಅಂದರೆ ಒಂದು ಕೇಳೋಕ್ಕೆ ಒಂದು ಇದಿರುತ್ತೆ, ಸೌಂಡಿಂಗ್ ಆಗಿರುತ್ತೆ ಅಂತ ಹೇಳಿ ಹೆಸರು ಚೇಂಜ್ ಮಾಡಿದ್ವಿ. ಸೊ ಆ ಕ್ಯಾರೆಕ್ಟರ್ ಕೂಡ ಹಾಗೇನೆ, ಅಂದರೆ ಎಲ್ಲಾದರೂ ಹೋದರೆ ಒಂದು ಒಂದು ಚಾ ಕುಡಿಯೋಲ್ಲ ಅಂತ ಬರೋ, ಒಂದು ಚಾ ಕೊಡುವಲ್ಲ ಚಾವಟಿ ಒಂದು ಹಪ್ಪಳೆ ಇದ್ರೆ ಈ ರೀತಿ ಇರೋಂಥ ಒಂದು ಕ್ಯಾರೆಕ್ಟ್ರು. ಸೊ ಸೊ ಹಂಗಾಗೇ ಮೋಸ್ಟ್ಲಿ ಎಲ್ರಿಗೂ ರಿಯಲ್ ಲೈಫ್ ಕನೆಕ್ಟ್ ಆಗ್ತಾ ಇದೆ, ಅವ್ರನ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಸೊ ಕನ್ನಡ ಮೀಡಿಯಂ ಅಂದ ಕೂಡಲೇ ಹಾಗೆ ಪ್ರತಿಯೊಬ್ಬರದೊಂದು ಲೈಫಿಗೆ ಅದು ಕನೆಕ್ಟ್ ಆಗುವಂಥ ವಿಚಾರ ಅಂತಂದು ತಪ್ಪಾಗಲಿಕ್ಕಿಲ್ಲ. ನಿಮಗೆ ಆಗಿರುವಂಥ ಒಂದು ವಿಭಿನ್ನವಾದಂತಹ ಅನುಭವ ಅಥವಾ ಟಚ್ ಆಗಿರುವಂಥ ಕ್ಯಾರೆಕ್ಟ್ರ್ ಯಾವುದು ಅಂದರೆ ನನ್ನ ಜರ್ನಿ ಇಲ್ಲ ಅಲ್ಲ ನನ್ನ ಜರ್ನಿಲಿ ಎಲ್ಲ ಕ್ಯಾರೆಕ್ಟ್ರ್ ಕೂಡ ನಾನು ಯಾವುದನ್ನು ಅಂದರೆ ಈ ರಂಗಭೂಮಿಲಿ ನಮಗೆ ಅದು ಶುರುವಾತಲ್ಲೇ ಹೇಳ್ಕೊಟ್ಬಿಡ್ತಾರೆ ಏನು ಅಂದರೆ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಆ ಕ್ಯಾರೆಕ್ಟ್ರ್ ದೊಡ್ಡದು ಚಿಕ್ಕದು ನಿನ್ನ ನಾಟಕದಲ್ಲಿ ಒಂದೂವರೆ ಗಂಟೆ ನಾಟಕದಲ್ಲಿ ಒಂದೂವರೆ ಗಂಟೆನೂ ನೀನೇ ಇರೋದು ಅಥವಾ 5 ನಿಮಿಷ ನೀ ಬಂದು ಹೋಗೋದು ಅಥವಾ 1/2 ಗಂಟೆ ನೀನು ನಿಂತಲ್ಲೇ ನಿಂತಿರ್ಬೇಕು ಏನೂ ಮಾತಿಲ್ಲ ಎಲ್ಲದು ದೊಡ್ಡದೇ. ಯಾಕಂದರೆ ನೀವು ಮಾಡ್ತಾ ಇರೋವಂಥ ಒಂದು ಪಾತ್ರನ ಎಷ್ಟು ಮಟ್ಟಿಗೆ ನೀವು ಶ್ರಮವಹಿಸಿ ಮಾಡ್ತೀರಾ ಅಷ್ಟು ಮಟ್ಟಿಗೆ ಅದರ ರಿಸಲ್ಟ್ ಕಾಣುತ್ತೆ ಆಡಿಯನ್ಸ್ಗೆ. ಸೊ ನಮಗೆ ಥಿಯೇಟ್ರಲ್ಲೇ ಮುಂಚೆ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿರೋದ್ರಿಂದ 18-19 ವರ್ಷಗಳ ನನ್ನ ರಂಗ ಪ್ರಯಾಣ ನಾನು ಕಲ್ತ್ಕೊಂಬಂದಿರೋದು. ಪಾತ್ರ ದೊಡ್ಡದು ಚಿಕ್ಕದು ಇಲ್ಲ. ಸೊ ಹಾಗಾಗಿ ಎಲ್ಲದಕ್ಕೂ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಸಿನಿಮಾಗಳು ಗೆಲ್ಲುತ್ತೆ ಗೆಲ್ಲಲ್ಲ ಸೋಲುತ್ತೆ ಸೋಲದ ಅದು ಹೆಂಗಾಗುತ್ತೆ ಅಂದರೆ ಗೆದ್ದಾಗ ನಾವು ರಿಜಿಸ್ಟರ್ ಆಗ್ತೀವಿ. ಅದೇ ಇನ್ನೊಂದು ಇನ್ನೂ ಜಾಸ್ತಿ ಹೊತ್ತು ಅಂದರೆ ಈಗ ನಾನು ಈ ಸಿನಿಮಾಲಿ ಏನು ಕಾಣಿಸ್ಕೋತೀನಿ ಅದಕ್ಕಿಂತ ಜಾಸ್ತಿ ಹೊತ್ತು ಕಾಣಿಸ್ಕೊಂಡಿರೋ ಸಿನಿಮಾಗಳು ಇದೆ ಅದು ಸೋತೋಯ್ತು ಗೊತ್ತಿಲ್ಲ ಹಾಗಾಗಿ ಜನಕ್ಕೆ ಅದು ರಿಜಿಸ್ಟರ್ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಪಾತ್ರಕ್ಕೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಬಟ್ ಸೀರಿಯಸ್ಲಿ ಹೇಳಬೇಕು ಅಂದರೆ ಇದ್ರದ್ದು ಔಟ್ಲುಕ್ ಕಂಪ್ಲೀಟ್ ನನಗೆ ನಾನು ಮಿರರಲ್ಲಿ ನೋಡಿಕೊಂಡಾಗ ಫಸ್ಟ್ ಟೈಮ್ ನನ್ನ ಲುಕ್ಕೆಲ್ಲ ಚೇಂಜ್ ಮಾಡಿಸಿ ಇಲ್ಲೆಲ್ಲ ಕೂದಲೆಲ್ಲ ಬೋಡಿಸಿ ಇವನು ಏನೋ ಮೀಸೆ ಎಲ್ಲ ತೆಗೆಸಿ ನಿಂಗೆ ವಯಸ್ಸಾಗಿದೆ ಅಂತೆಲ್ಲ ಮಾಡಿ ಏನೋ ಮಾಡಿದಾಗ ನನಗೆ ನನ್ನ ಮಿರರಲ್ಲಿ ನೋಡ್ಕೊಂಡಾಗ ನನಗೆ ನನ್ನ ತಂದೆಯೇ ನೋಡ್ಕೊಂಡಂಗೆ ಆಯಿತು. ಸೊ ನನಗೊಂದು ಆ್ಯಟಿಟ್ಯೂಡ್ ಸಿಗ್ತಾ ಅವಾಗ ಕ್ಯಾರೆಕ್ಟ್ರಿಗೆ ಓಕೆ ಈ ಥರ ಇರಬೇಕು ಅಂತ. ಸಿಟ್ಟು ಸಿಟ್ಟು ಅನ್ನೋದು ಇವ್ನು ನೋಡ್ತಾನೆ ಇದ್ನಲ್ಲ ನಾನು ಹಾಗಾಗಿ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟಿದೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ಬಟ್ ಇದಕ್ಕಿಂತ ತುಂಬ ಜಾಸ್ತಿ ಪ್ರಿಪೇರ್ ಆಗಿದ್ದು ಅಂತ ಹೇಳಿದ್ರೆ ನಾನು ರಿಕ್ಕಿ ಸಿನಿಮಾಗೆ. ರಿಕ್ಕಿ ಸಿನಿಮಾ ನಾನು ಆಲ್ಮೋಸ್ಟ್ ಒಂದು 2-2.5 ತಿಂಗಳು ಇವನು ಕೊಟ್ಟಿರೋಂಥ ಪುಸ್ತಕಗಳನ್ನ ರೆಫರೆನ್ಸ್ಗಳು ಇಟ್ಕೊಂಡು ಸಿನಿಮಾಗಳು ನೋಡಿಕೊಂಡು ತುಂಬ ಪ್ರಿಪೇರ್ ಆಗಿದ್ದೆ ಆ ಸಿನಿಮಾಗೆ. ಆ್ಯಂಡ್ ತುಂಬ ರೀಚ್ ಆಯಿತು ಜನರು ಕೂಡ. ಇವತ್ತು ಸುಮಾರು ಜನ ರಿಕ್ಕಿ ಸರ್ ರಿಕ್ಕಿ ನಿಮ್ಮದು ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಅಂತಲೇ ಹೇಳ್ತಾರೆ. ಆದರೆ ಸಿನಿಮಾ ನಾವು ಅಂದ್ಕೊಂಡು ಲೆವೆಲ್ಗೆ ಹೋಗಲಿಲ್ಲ. ಹಿಟ್ ಹೌದು ಬಟ್ ನಾವು ಅಂದ್ಕೊಂಡಿದ್ದ ಲೆವೆಲ್ಗೆ ಈ ಸರ್ಕಾರಿ ಈ ಪ್ರಶಾಲೆ ಹೋದ ಲೆವೆಲ್ಗೆ ಅದು ಹೋಗಲಿಲ್ಲ. ಎವ್ರಿ ಅಪ್ ಆ್ಯಂಡ್ ಡೌನ್ ಇದ್ದೇ ಹೌದು. ಹಾಗಾಗಿ ಅದು ಕ್ಯಾರೆಕ್ಟರ್ ಇದಾಗಲಿಲ್ಲ. ಕಿರಿಕ್ ಪಾರ್ಟಿ ಆಗಲಿ ಅಥವಾ ನನ್ನ ಬೇರೆ ಸಿನಿಮಾಗಳಾಗಲಿ ಉಳಿದವರು ಕಂಡಂತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ನಾನು ಹೇಳಬೇಕಂದ್ರೆ ಶೆಟ್ರ ನೀವು ಆರಾಮಾಗಿರಿ ಇದನ್ನು ಲೈನ್ ಹೇಳಿ ಸಾಕು ಅಂತ ರಕ್ಷಿತ್. ಅದು ಆರಾಮಾಗಿದ್ರೆ ಆ್ಯಕ್ಟಿಂಗ್ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ನಾನು ಅಂದರೆ ನಮಗೆ ಥಿಯೇಟ್ರಲ್ಲಿ ಆರಾಮಾಗಿದ್ರೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ವಲ್ಲ ಅದು ಆರಾಮಾಗಿದ್ರೆ ಆ್ಯಕ್ಟಿಂಗ್ ಹೆಂಗೆ ಮಾಡೋದು. ನೀವು ಶೆಟ್ರ ನೀವು ಹೆಂಗಿದ್ದೀರ ಹಂಗೆ ಮಾಡಿ ಸಾಕು ಶೆಟ್ರೆ. ಅವಾಗ ಗೊತ್ತಾಯ್ತು ಅಂದರೆ ಇದು ದಿಸ್ ಇಸ್ ಅ ಡಿಫ್ರೆಂಟ್ ಡೈಲೆಕ್ಟ್ ಅಂದರೆ ಈ ಫ್ರೇಮ್ ಒಳಗೆ ಆ್ಯಕ್ಟ್ ಮಾಡೋದಿದೆಯಲ್ಲ ಇದು ಬೇರೆಯೇ ಥರ ಎಕ್ಸ್ಪೀರಿಯನ್ಸು. ನಾವು ಥಿಯೇಟ್ರಲ್ಲಿ ಮಾಡಿದ್ದಕ್ಕಿಂತ ಬೇರೆಯೇ ಥರ ಎಕ್ಸ್ಪೀರಿಯನ್ಸ್ ಇದು. ಸೊ ಹಾಗಾಗಿ ವರ್ಕ್ ಎಲ್ಲ ಕ್ಯಾರೆಕ್ಟ್ರಿಗೂ ಅಷ್ಟೇ ಮಾಡ್ತೀವಿ. ಒಂದೊಂದಕ್ಕೆ ಸ್ವಲ್ಪ ಕೇರ್ಲೆಸ್ ಆಗಿರ್ತೀವಿ ನಮ್ಮ ಏಜ್ ಗ್ರೂಪಲ್ಲಿದ್ದರೆ. ಈಗ ನಾನು ಈಗ ಹೆಂಗಿದ್ದೀನೋ ಹಾಗೆ ನೀವೊಂದು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ನಾನು ಇದ್ದಂಗೆ ಇದ್ದರೆ ಸಾಕು ಅಂತ. ಬಟ್ ಬೇರೆ ಥರದ್ದು ಒಂದು ಪಾತ್ರ ಮಾಡಬೇಕು ಅಂದಾಗ ಒಂಚೂರು ಪ್ರಿಪೇರ್ ಆಗಬೇಕು. ಆಗಿದ್ದೀನಿ ಎಲ್ಲ ಸಿನಿಮಾಗೂ, ಎಲ್ಲ ಸಿನಿಮಾಗೂ ಒಳ್ಳೊಳ್ಳೆ ರಿಸಲ್ಟ್ ಬರ್ತಿದೆ. ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು. ಸೊ ಕೊನೆಯದಾಗಿ ಈ ಒಂದು ಚೌತಿಯ ಸಂದರ್ಭದಲ್ಲಿ ಸೊ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಟೋಟಲ್ ಆಗಿ ಒಂದು ಇದರ ಬಗ್ಗೆ? ಎಲ್ಲರಿಗೂ ಚೌತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಚೆನ್ನಾಗಿ ತಿನ್ನಿ. ನಾನೆಲ್ಲಿ ತಿಂತೀನಿ ಇವ್ರು ನಾನು ಮಾಡಿ ಕೊಡೋದು ಮಾತು ಚಾ ಮಾತು ಚಾ ಮಾತು ಓಕೆ ಸುಕಟ್ಟು ಚೌತಿ ಹ್ಯಾಪಿ ಗಣೇಶ ಚತುರ್ಥಿ ಸರ್ ಅಲ್ಲಿ ಸರ್. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಂಜಾಯ್ ಮಾಡಿ. ಓಕೆ ಸರ್, ನಿಮ್ಮಿಂದ ನಮ್ಮ ವೀಕ್ಷಕರು
ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರತಂಡದಿಂದ. ಹಾಗೆ ಯಾರ್ಯಾರ ಮನೇಲಿ ಚೌತಿ ಹಬ್ಬ ಎಲ್ಲ ಆಚರಿಸ್ತೀರಿ, ಎಲ್ಲರೂ ಸ್ವಲ್ಪ ಇದು ಭಕ್ಷ್ಯನಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿ, ಕೆಲವು ಮನೆಗೆ ವಿಸಿಟ್ ಮಾಡೋದಿದೆ, ನನಗೆ ಸ್ವಲ್ಪ ಲಡ್ಡು ಎಲ್ಲ ತಿನ್ನೋದಿದೆ. ಸೊ ಯಾರೆಲ್ಲ ಇನ್ನು ಸಿನಿಮಾ ನೋಡಿಲ್ಲ, ಇನ್ನು ಚೌತಿ ಹಬ್ಬಕ್ಕೆಲ್ಲ ರಜೆ ಎಲ್ಲ ಇರುತ್ತೆ, ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ಆ್ಯಂಡ್ ಯಾರೆಲ್ಲ ನೋಡಿದಿರಿ ಇನ್ನೊಂದ್ಸಲ ನೋಡಿ. ಸೊ ಇದು ನೀವು ಆಫರ್ ಕೊಟ್ಟಿರೋದ ಹೆದರ್ಸಿರೋದು ಅಂತ ಗೊತ್ತಾಗಲಿಲ್ಲ, ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ, ಪಾಪ ಅವ್ರು ಇನ್ನೊಂದು 2 ಕೆ ಜಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ಇನ್ನೊಂದು 2 ಕೆ ಜಿ ಜಾಸ್ತಿ ಮಾಡಿಬಿಡಿ, ನಾ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ ರಿಷಬ್ ಅವರೇ, ಈ ಒಂದು ಸುಸಂದರ್ಭ ಅಂತಂದು ತಪ್ಪಾಗ್ಲಿಕ್ಕಿಲ್ಲ, ಚೌತಿಯ ಒಂದು ಸಂದರ್ಭ, ಮೂಲತಃ ಕುಂದಾಪುರದವ್ರು ನೀವು, ಸೊ ಒಂದು ಚಂದ ಮಾಡಿ ಕುಂದಾಪುರದ ಭಾಷೆಯೆಲ್ಲ ಜನರಿಗೆ ಒಂದು ವಿಶ್ ಮಾಡೋದಾದ್ರೆ ಹ್ಯಾಂಗ್ ಮಾಡ್ತೀರಿ ಅಂತ. ಶುಭಾಶಯದ ಆಚೆ ಈಚೆ ಎಲ್ಲ ಒಟ್ಟು ಸೇರಿಸಿ ಅಂತ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯ ಅಷ್ಟೇ. ನೀವ್ ಹೆಂಗ್ ಎಂಜಾಯ್ ಮಾಡಿರಿ ಅಂತ ಹೇಳಿ ಚೈಲ್ಡ್ಹುಡ್ ಅಲ್ಲಿ. ಚೈಲ್ಡ್ಹುಡ್ ಹಂಗೆ ಲೈಕ್ ಈ ನಮ್ಮಲ್ಲಿ ಮನೇಲಿ ಪೂಜೆ ಮಾಡ್ತಾರೆ, ಪೂಜೆ ಮಾಡೋದು ಬಿಟ್ಟರೆ ಒಳ್ಳೆ ಪಾಯಸ ಊಟ ತಿಂಡಿಗೆಲ್ಲ ಏನು ವೆರೈಟಿ ಇರ್ತಿತ್ತು, ಕಡುಬು ಗಿಡ್ಬು ಎಲ್ಲ ಮಾಡ್ತಾಯಿದ್ರು. ಸೊ ಅಷ್ಟೇ ಬಿಟ್ಟರೆ ಕುಂದಾಪುರಕ್ಕೆ ಬಂದಮೇಲೆ, ಅಂದರೆ ನಾನು ಕುಂದಾಪುರದಿಂದ ಇನ್ನೂ 32 ಕಿಲೋಮೀಟ್ರ್ ಒಳಗೆ ನಮ್ಮ ಹಳ್ಳಿ ಕೆರಾಡಿ ಅಂತ. ಸೊ ಬಟ್ ಕುಂದಾಪುರಕ್ಕೂ ಅಲ್ಲಿಗೂ ಡಿಫ್ರೆನ್ಸ್ ಇದೆ, ಅಲ್ಲಿ ಬರೀ ಪೂಜೆ ಈ ಥರದ ಊಟ ಉಪಚಾರಗಳದ್ದೇ ನಡೆಯುತ್ತೆ ಬಿಟ್ಟರೆ, ಕುಂದಾಪುರದಲ್ಲಿ ಈ ಗಣೇಶನ ಕೂರಿಸೋದು ಸೆಲೆಬ್ರೇಷನ್ನು, ರೋಡ್ ರೋಡಲ್ಲಿ ಎಲ್ಲ ಒಂದು ಟೀಮ್ ಮಾಡಿಕೊಂಡು ಸಂಘ ಕಟ್ಕೊಂಡು ಗಣೇಶನ ಕೂರಿಸೋದು, ಈ ರೀತಿ ಸೆಲೆಬ್ರೇಷನ್ ನಾನು ಒಂದು 8 ಕ್ಲಾಸ್ ಮೇಲೆ ನಾನು ಕುಂದಾಪುರನ ಜಾಸ್ತಿ ನೋಡಿದ್ದೆ. ಸೊ ಅಲ್ಲಿ ನೋಡಿದಾಗ ಆವಾಗ ಟೈಪ್ ಹಾಗೆ ಮಮ್ಮುಟ್ಟಿ ಥರನೇ ಬಾಯಿ ಕಳ್ಕೊಂಡು ನೋಡ್ತಾ ಇದ್ದೆ ಎಲ್ಲನೂ. ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ಗೊತ್ತೇ ಇಲ್ಲ ನನಗೆ. ನಮ್ಮೂರಲ್ಲೆಲ್ಲ ಪೂಜೆ ಮಾಡ್ತಾರೆ ಅಷ್ಟೇ. ಸೊ ಹಬ್ಬ ಹಬ್ಬ ಅಂದರೆ ಒಳ್ಳೆ ಇದಿರುತ್ತೆ, ನಮ್ಮಲ್ಲಿ ದೊಡ್ಡ ಫ್ಯಾಮಿಲಿ ನಮ್ಮದು. ಸೊ ಎಲ್ಲ ಕಸಿನ್ಸ್ ಅವರೆಲ್ಲ ಈ ಪಾಯಸ ತಿನ್ನೋ ಕಾಂಪಿಟೇಷನ್ನು, ಈ ಕರ್ಜಿಕಾಯಿ ತಿನ್ನೋ ಕಾಂಪಿಟೇಷನ್, ಎಲ್ಲ ತಿನ್ನೋ ಕಾಂಪಿಟೇಷನ್. ಇನ್ಫ್ಯಾಕ್ಟ್ ಭುಜಂಗ ಕೂಡ ನನ್ನ ರಿಫ್ಲೆಕ್ಷನ್ನೇ. ಹಾಗಾಗಿ ಎಲ್ಲೇ ಹೋದ್ರು ಈಗ ನಾರ್ಮಲಿ ಪ್ರಮೋಷೇಟರ್ ನಾನು, ಈಗ ಪರ್ಸನಲ್ ಟ್ರಿಪ್ ಇರಲಿ ಅಥವಾ ಸಿನಿಮಾ ಇರಲಿ, ಒಟ್ಟಿಗೆ ಎಲ್ಲ ಹೋಗ್ತಾ ಇರ್ತೀವಿ ನಾನು ಪ್ರಮೋದು ರಕ್ಷಿತ್ ಎಲ್ಲ. ಅಲ್ಲಿ ತುಂಬ ಇಂಪಾರ್ಟೆಂಟ್, ನಾನಲ್ಲಿ ಹೋದ ತಕ್ಷಣ ಎಲ್ಲ ಒಂದು ಮಟನ್ ಬಿರಿಯಾನಿ ಸಹ ಭಾಳ ಇಷ್ಟ ನನಗೆ. ಸೊ ಇನ್ ಕೇಸ್ ಮಟನ್ ಬಿರಿಯಾನಿಗೆ ಮೊಸರು ಬಜ್ಜಿ ಸಿಕ್ಕಿಲ್ಲ ಅಂದ್ರೂ ಒಂದು ರಸಭಂಗ ಅಂತ ಹೇಳ್ತಾರೆ. ಹೊರಟಾಗುತ್ತೆ ಹಾಗೆ ಹೋದಲ್ಲೆಲ್ಲ ನನಗೆ ತಿನ್ನೋ ವಿಷಯಕ್ಕೆ. ಈಗ ಮಂಗಳೂರು ಬಂದ ಒಳ್ಳೆ ಫಿಶ್ ಆಗಬೇಕು. ಇವಾಗ ನಮ್ಮ ಗುರುದೇ ಇಲ್ಲದ ಮನಸ್ಸು ಅಂತ ಒಂದು ಹೋಟ್ಲಿದೆ ಇಲ್ಲಿ ಮಂಗಳೂರಲ್ಲಿ. ಅವ್ರು ಬೆಳಿಗ್ಗೆ ಮಂಗಳೂರು ನಾನು ಬಂದೆ ಅಂದ್ರೆ ಬೆಳಿಗ್ಗೆ ಫೋನ್ ಮಾಡೋದು, ಸರ್ ಈಗ ಎಂತ ಇಲ್ಲಿ ಮಾರ್ಕೆಟಲ್ಲಿ ಇದ್ದೀನಿ, ಎಂತ ಮೀನು ತಗೊಳ್ಳಿ, ಯಾವ ಮೀನು ತಗೊಳ್ಳಿ ಅಂತ, ಕೊಂಡೆ ತಗೊಳ್ಳಿ ಅಂತ. ಸೊ ಓಕೆ, ಸೊ ಎಲ್ಲ ಲೈಕ್ ಮಾಡಿ ಪೈಸತಿಂದ ಗಡ್ಜಾಗಿ ಹಬ್ಬ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದೇ ಇಲ್ಲಿ. ಸೊ ನಮ್ಮ ಭುಜಂಗಣ್ಣ ಹೇಳಿದಂಗೆ ಪೂರ್ವ ಜನ ಬಂದು ಒಂದ್ಸಲ ಕಂಡರೆ ಇನ್ನೊಂದ್ಸಲ ಕಾಣಿ, ಕಾಣದೇ ಇದ್ದರೆ ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿ. ನೀವು ಸಣ್ಣಕ್ಕೆ 20 ಎಂತೆಲ್ಲ ಹಡಿ ಮಾಡಿರಿ, ಅದೆಲ್ಲವನ್ನು ನೀವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಭಾಳ ಖುಷಿ ಆಯ್ತು ನಿಮಗೆ. ಜೊತೆಗೆ ನಮ್ಮ ಕನ್ನಡ ಶಾಲೆ ಉಳಿಕ್ಕೆ, ಕನ್ನಡ ಮಕ್ಕಳುಗಳಿಗೆ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಪಾಠ ಆಯ್ಕೆ, ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಆಯ್ಕೆ, ಈ ಥರದ್ದೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಟ್ಟಾರೆ ಹೇಳಿದಂಥ ಸಿನಿಮಾ. ಎಲ್ಲರೂ ಬಂದು ಟಾಕಿಸ್ ಪಿಚರ್ ಗಣಿ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾನೆ. ಸೊ ನಿಮ್ಮ ಮುಂದಿನ ಜರ್ನಿ ತುಂಬ ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸ್ತಾನೆ. ಸೊ ಮುಂದೆ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದೀರಾ ನೀವು 4 ಜನ ಕೂಡ. ಸೊ ಎಲ್ಲ ಕನಸುಗಳು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಡೈಜಿವರ್ಲ್ಡ್ ವಾಹಿನಿಯ ಕಡೆಯಿಂದ ಎಲ್ಲ ನನ್ನ ಪ್ರೇಕ್ಷಕರ ಕಡೆಯಿಂದ ನಿಮ್ಗೆ ಹೇಳ್ತಾ ಇದ್ದಾನೆ. ಸೊ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು ಡೈಜಿವರ್ಲ್ಡ್. ಥ್ಯಾಂಕ್ ಯು. ಎಸ್, ಇನ್ನಷ್ಟು ಅತಿಥಿಗಳು ನಮ್ಮ ಜೊತೆಗೆ ಸೇರ್ಲಿಕ್ಕಿದ್ದಾರೆ, ಆದರೆ ಒಂದು ಸಣ್ಣ ವಿರಾಮದ ನಂತರ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಬನ್ನಿ, ನಮ್ಮ ಜೊತೆಗೆ ಹೊಸ ಅತಿಥಿಗಳು ಸೇರಿಕೊಂಡಿದ್ದಾರೆ, ಬನ್ನಿ ಅವ್ರ ಜೊತೆಗೆ ಅವರ ಅನುಭವಗಳನ್ನು ಮಾತಾಡೋಣ. ಸರ್, ನಿಮ್ಮ ಒಂದು ಈ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ವಿಭಿನ್ನವಾದಂಥ ಚಿತ್ರಕಥೆಯನ್ನು ಹೊಂದಿರುವಂಥ ಚಿತ್ರ, ಸಿಂಪಲ್ಲಾಗಿ ಹಾರ್ಟ್ ಟಚ್ ಆಗುವಂಥ ಚಿತ್ರ. ಸೊ ನಿಮ್ಮ ಅನುಭವ ಹೇಗಿತ್ತು ಈ ಚಿತ್ರದಲ್ಲಿ ಅಂತ? ಹಾರ್ಟ್ ಟಚ್ ಅಂತ ಹೇಳಿದ್ರಲ್ಲ, ಶೂಟಿಂಗ್ ಮಾಡಬೇಕಿದ್ರೆ ನಾನು ಎಕ್ಸ್ಪೆಷಲಿ ನಾನು ಕಾಸರಗೋಡು ಮಂಜೇಶ್ವರ ಸರ್ಕಾರಿ ಶಾಲೆಯಲ್ಲಿ ಓದಿದ ಒಬ್ಬ ವಿದ್ಯಾರ್ಥಿ ಆಗಿದ್ದೆ, ಗಡಿನಾಡ ಕಲಾವಿದ ಅಂತ ಹೇಳ್ಬೋದು. ಶೂಟಿಂಗ್ ಮಾಡಬೇಕಿದ್ರೆ ಈ ತಗೊಂಡ ವಿಷಯ ಇದೆಯಲ್ಲ, ಈ ಹೈಪೋಥಿಸಿಸ್ ಇದೆಯಲ್ಲ, ಅದು ನಮಗೆ ತುಂಬ ಸೂಟ್ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅದರಲ್ಲಿ ಪುಸ್ತಕದ ಬಗ್ಗೆ ಹೇಳಿದ್ದಾರೆ, ಮಕ್ಕಳಿಗೆ ಪುಸ್ತಕ ಸಿಗ್ತಾ ಇಲ್ಲ ಅಥವಾ ಬೇರೆ ಆಫೀಸರ್ಸ್ ಅದರ ಪ್ರಾಬ್ಲಮ್ಸ್ ಎಲ್ಲ ಇದೆಯಲ್ಲ. ಆ್ಯಕ್ಚುಲಿ ನಾನು ಕೂಡ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಫೇಸ್ ಮಾಡಿದಂಥ ಒಂದು ಇದು. ಆಗ ಶೂಟಿಂಗ್ ಮಾಡಬೇಕಿದ್ರೆ ಸಿನಿಮಾ ಹಿಟ್ಟಾಗುತ್ತೋ ನಾವು ಪ್ರಚಾರಕ್ಕೆ ಬರ್ತೀವೋ ಅದು ಬೇರೆ ಇತ್ತು. ಬಟ್
ಏನೋ ನಮ್ಮೊಳಗೆ ಒಂದು ಏನೋ ಒಂದು ಅಂದರೆ ನಮ್ಮ ಕಾಸರಗೋಡಿನ ಬಗ್ಗೆ ಸಿನಿಮಾ ನಾವು ಅನುಭವಿಸಿದ ಕಷ್ಟಗಳನ್ನು ಇಲ್ಲಿ ಅಂದರೆ ತೆರೆ ಮೇಲೆ ತೋರಿಸೋ ಒಂದು ಪ್ರಯತ್ನ ಅಂತ ನಮಗೆ ಅನಿಸಿತ್ತು. ಆಗ ತುಂಬ ಖುಷಿ ಆಗ್ತಿತ್ತು. ಈವನ್ ಕೋರ್ಟ್ ಸೀನಲ್ಲಿ ಕೂಡ ಅಲ್ಲಿ ಅವರು ಅನಂತನಾಗ್ ಸರ್ ಅವರು ಅವರು ಲೆಜೆಂಡರಿ ಆ್ಯಕ್ಟರ್, ಅವ್ರ ಜೊತೆ ಆ್ಯಕ್ಟ್ ಮಾಡಿ ಮಾಡುವಂಥ ಅವಕಾಶ ಸಿಕ್ಕಿದ್ದು ದೊಡ್ಡ ವಿಷಯ. ಸೊ ಶೂಟ್ ಮಾಡಬೇಕಿದ್ರೇ ಅವರು ಆ್ಯಕ್ಟಿಂಗ್ ಮಾಡೋ ರೀತಿ ಅವರ ಡೆಡಿಕೇಶನ್ ಇದೆಯಲ್ಲ ಅದು ಎಷ್ಟಿದೆ ಅಂದರೆ ನಾವು ನಾನು ಚೇತನ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಯಾವಾಗಲೂ ಎಷ್ಟು ಡೆಡಿಕೇಟ್ ಆಗಿದ್ದಾರೆ ಅವರು. ಮೈನ್ಯೂಟ್ ಪಾಯಿಂಟನ್ನು ಕೂಡ ಅವ್ರು ಕವರ್ ಮಾಡ್ತಾರೆ. ನಾವು ಮೈನ್ಯೂಟ್ ಪಾಯಿಂಟನ್ನು ಬಿಟ್ಬಿಡ್ತೀವಿ, ಆದರೆ ಮೈನ್ಯೂಟ್ ಪಾಯಿಂಟನ್ನು ಕೂಡ ಅವ್ರು ಕವರ್ ಮಾಡಿ ಯಾವ ರೀತಿ ಅದನ್ನು ಆ್ಯಕ್ಟಿಂಗ್ ಸ್ಕಿಲ್ಲನ್ನು ತೋರಿಸ್ತಾರೆ ಅದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ನಾವು ಎನಿಸಿರಲಿಲ್ಲ ಈ ಥರ ಒಂದು ಅವಕಾಶ ಸಿಗ್ತದೆ, ನಮ್ಮನ್ನೆಲ್ಲ ರೆಕಗ್ನೈಸ್ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಸೊ ಒಂದು ಸೂಪರ್ ಆಗಿರುವಂಥ ಅನುಭವ ಅಂತಂದು ತಪ್ಪಾಗಲಿಕ್ಕಿಲ್ಲ. ಎಸ್ ಚೇತನ್ ಅವರ ಅನುಭವ ಯಾವ ರೀತಿ ಆಗಿತ್ತು ಅಂತ? ಖಂಡಿತ ಶೂಟಿಂಗ್ ಅಂತ ಹೇಳುವ ಒಂದು ಅನುಭವವೇ ಒಂದು ಹೊಸ ಅನುಭವ ನಮಗೆ. ಯಾಕಂದರೆ ನಾನು ಕನ್ನಡ ಅಥವಾ ಕನ್ನಡ ಫಿಲ್ಮಲ್ಲಿ ಫಸ್ಟ್ ಟೈಮಾಗಿ ಆ್ಯಕ್ಟ್ ಮಾಡ್ತಾ ಇರೋದು. ನಾನು ತುಳು ಫಿಲ್ಮಲ್ಲಿ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ, ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆಮೇಲೆ ಕನ್ನಡದಲ್ಲಿ ನನಗೊಂದು ಆಫರ್ ಅಂದರೆ ನನಗೆ ಆಡಿಷನ್ ನಡೀತದೆ ಅಂತ ಗೊತ್ತಾಯಿತು. ನನ್ನ ಫ್ರೆಂಡು ಸನಿಲ್ ಗುರು ಹೇಳಿದರು ನೀವು ಒಂದು ಬಂದು ಆಡಿಷನ್ ಕೊಟ್ಟು ನೋಡಿ ಅಂತ. ಆ್ಯಕ್ಚುಲಿ ನಾನು ಓ ಎಂ ಕೆ ಅವರು ಹೇಳಬೇಕಾದ್ರೆ ನಾನು ಹೋಗಿರಲಿಲ್ಲ, ಅಂದರೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಹೋಗಿರಲಿಲ್ಲ. ಆಮೇಲೆ ಅದು ಸೂಪರ್ ಡೂಪರ್ ಹಿಟ್ ಆದಮೇಲೆ ಇಲ್ಲ ಇಂಥ ಫಿಲ್ಮಲ್ಲಿ ನನಗೆ ಸೊ ಅಭಿನಯ ಮಾಡಬೇಕು ಅಂತಾಯಿತು. ಅದೇ ನನಗೆ ತುಂಬ ಖುಷಿ ಅನ್ನೋದಂತೇಳಿದರೆ ರಿಕ್ಕಿಗೆ ಆಡಿಷನ್ ಕರೆದಿದ್ದರು, ರಿಕ್ಕಿ ಅದೇ ಉಡುಪಿ ಕಡೆಯಲ್ಲಿ ಆಡಿಷನ್ ಕರೆದಿದ್ದರು. ಆ ಟೈಮಲ್ಲಿ ನಾವು ಸೆಲೆಕ್ಷನ್ ಆಗಿದ್ವಿ, ಆದರೆ ನಮ್ಗೆ ಏನಾಯಿತು ಅಂದರೆ ಆ ಟೈಮಲ್ಲಿ ನನಗೆ ಒಂದು ಆಪ್ರೇಷನ್ ಆಗಿತ್ತು, ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗಿತ್ತು. ಆಮೇಲೆ ಅದು ಡ್ರಾಪ್ ಮಾಡಿದೆ, ಆಮೇಲೆ ಅವ್ರಿಗೆ ಗೊತ್ತಿಲ್ಲದೇ ಡ್ರಾಪ್ ಮಾಡಿದ್ದೆ. ಆಮೇಲೆ ಇದು ಡ್ರಾಪ್ ಮಾಡಬಾರ್ದು ಅಂತೇಳಿ ತುಂಬ ಇಂಟ್ರೆಸ್ಟಲ್ಲಿ ಹೋಗಿದ್ದೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ನಾನು ಆ ಟೈಮಲ್ಲಿ ಗಡ್ಡ ಮೀಸೆಲ್ಲ ಬಿಟ್ಟಿದ್ದೆ, ಅದು ತುಂಬ ಯೂಸ್ ಆಯಿತು. ಯಾಕಂದರೆ ಕೇರಳ ನೋಡಲಿಕ್ಕೆ ಸ್ವಲ್ಪ ಕೇರಳಿಯನ್ ಥರ ಕಾಣ್ತಾ ಇದೆ. ಮತ್ತು ನಾನು ಮೂಲತಃ ಕೇರಳದವನೇ ನಾನು, ಆಮೇಲೆ ಈ ಕಡೆ ಬಂದು ಸೆಟ್ಲ್ ಆಗಿರೋದು. ಬೆಳಿಗ್ಗೆ ಎದ್ದು 6 ಗಂಟೆಗೆ ಶೂಟಿಂಗ್ ಸ್ಪಾಟಲ್ಲಿ ಬೇಕು ಅಂದರೆ ಇರಲೇಬೇಕು, ಅದಕ್ಕೆ ಯಾವುದೇ ಕಾಂಪ್ರಮೈಸ್ ಏನಿಲ್ಲ. ಅವರು ಅದನ್ನು ಒಪ್ಪೋದೇ ಇಲ್ಲ. 6 ಗಂಟೆಗೆ ಯಾರೆಲ್ಲ ಕಲಾವಿದರು ಬರಬೇಕು ಅಂತ ಇತ್ತು ಅವರೆಲ್ಲ 6 ಗಂಟೆಗೆ ಇದ್ಲೇ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕಿತ್ತು. ಆಮೇಲೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಗೊತ್ತಿರಲ್ಲ. ಆದರೆ ನಮಗೆ ಆ 6 ಗಂಟೆಗೆ ಹೋಗೋದು ತುಂಬ ಕಷ್ಟನೇ ಆಗಿರಲಿಲ್ಲ, ಯಾಕಂದರೆ ಇಂಟ್ರೆಸ್ಟ್ ಇತ್ತು. ಬೆಳಿಗ್ಗೆದ್ದು ಏನು ಮಾಡೋದು, ಹೋಗೋಣ ನೋಡೋಣ. ಮತ್ತು ರಿಷಬ್ ಸರ್ ಜೊತೆ ನಿಜವಾಗ್ಲೂ ಅವರ ಎನರ್ಜಿ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ನೋಡ್ತಾನೆ ಸುಸ್ತಾಗಿ ಹೋಗ್ತಿದ್ವಿ. ಆದರೆ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಎನರ್ಜಿನ ಅವರು ಟೇಕ್ ಕಂಪ್ಲೀಟಾಗಿ ತೊಗೊಂಡು ಹೋಗ್ತಾಯಿದ್ರು. ಆಮೇಲೆ ಮಕ್ಕಳು ಬೇರೆ, ಈ ಸ್ಕೂಲ್ ಮಕ್ಕಳನ್ನು ಅದಲ್ಲದೆ ಆರ್ಟಿಸ್ಟ್ನವರು ಇದ್ದಾರೆ, ಮತ್ತು ಆ ಸ್ಕೂಲು ಅಲ್ಲೇ ಒಂದು 30-35 ಮಕ್ಕಳು ಸ್ಟಡೀಸ್ ಮಾಡ್ತಾಯಿದ್ರು. ಈ ಮಕ್ಕಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದೊಂದು ದೊಡ್ಡ ವಿಶೇಷ, ಯಾ ರಿಯಲ್ ಬಿಗ್ ಚಾಲೆಂಜ್. ಇದು ನಿಜವಾಗ್ಲೂ ಹೇಳ್ತಾನೆ, ರಿಷಬ್ ಸರ್ ಹತ್ರ ಅಂತಲ್ಲದೆ ಬೇರೆ ಯಾವುದೇ ಡೈರೆಕ್ಟರ್ ಹತ್ರ ಆಗ್ತಾಯಿತ್ತು ಅಂತ ಹೇಳೋದು ಸ್ವಲ್ಪ ಅಸಾಧ್ಯದ ವಿಷಯ. ಯಾಕಂದರೆ ತುಂಬ ಕಷ್ಟದ ವಿಷಯ, ಯಾಕಂದರೆ ನಿಮ್ಮ ಮಕ್ಕಳು ಅಂತೇಳಿದ್ರೆ ನಿಮ್ಗೆ ಗೊತ್ತಿದೆ ಯಾವ ಮೂಮೆಂಟಲ್ಲಿ ಹೇಗಿರ್ತಾರೆ. ಎಷ್ಟೋ ಮಕ್ಕಳಿಗೆ ಶೂಟಿಂಗ್ ಟೈಮಲ್ಲೆಲ್ಲ ಹುಷಾರಿಲ್ದಾಗಿರೋದು ಅಥವಾ ಇಂಥದ್ದೆಲ್ಲ ಆಗ್ತಿತ್ತು. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಇವರು, ನಮ್ಮನ್ನೇ ಮ್ಯಾನೇಜ್ ಮಾಡಬೇಕು. ಆರ್ಟಿಸ್ಟ್ನವರನ್ನು ಮಕ್ಕಳನ್ನು ಅವರು ಸೆಟ್ಟಿಂಗ್ ಏನಿದೆ ಅದೆಲ್ಲ ಪ್ರೊಡಕ್ಷನ್ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಬೇಕು. ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ. ನಾವು ಶೂಟಿಂಗ್ ಮುಗಿದ ತಕ್ಷಣವೇ ಆ ಊರೆಲ್ಲ ನಾನು ಆಮೇಲೆ ಆ ಶೂಟಿಂಗ್ ಸ್ಪಾಟಿಗೆ ಒಂದು ಸಲ ಹೋಗಿದ್ದೆ, ಯಾಕಂದರೆ ಬಿಕ್ಕು ಅನಿಸ್ತಿತ್ತು ಊರೇ. ಆಮೇಲೆ ಎಲ್ಲರೂ ನನಗೆ ಆಗ್ತಿತ್ತು ಶಾ ಯಾಕೆ ಶೂಟಿಂಗ್ ಮುಗೀತು, ಇದು ಇರ್ಬೋದಿತ್ತು, ಇದೇ ಇದರಲ್ಲೇ ಜರ್ನಿ ಆಗ್ಬೋದಿತ್ತು ಅಂತ ಆಗ್ತಿತ್ತು. ಇದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ವಿಷಯ ನನಗೆ. ಸೊ ಸರ್, ನೀವು ಒನ್ ಆಫ್ ದಿ ಈವನ್ ಪ್ರೊಡ್ಯೂಸರ್ ಆಲ್ಸೋ. ಸೊ ಸ್ಟೋರಿಯನ್ನು ಕೇಳಿದಾಗ ನಿಮಗೆ ಯಾವ ರೀತಿಯಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಸ್ಟೋರಿ. ಸೊ ಇದನ್ನು ನೋಡುವಾಗ ನಾನು ಅದನ್ನೇ ಆವಾಗಲೇ ಹೇಳಿದೆ, ಸಿಂಪಲ್ ಆಗಿ ಫ್ಯಾಂಟಾಸ್ಟಿಕ್ ಆಗಿರುವಂಥದ್ದು ಆ್ಯಂಡ್ ಹಾರ್ಟ್ ಟಚಿಂಗ್ ಆಗಿರುವಂಥದ್ದು. ಸೊ ನಿಮ್ಮ ಅನುಭವ ಹೇಗಿತ್ತು ಅಂತ ಟೋಟಲ್ ಮೂವಿ ಬಗ್ಗೆ? ನಾನು ಆ್ಯಕ್ಚುಲಿ ಒನ್ ಆಫ್ ದ ಪ್ರೊಡ್ಯೂಸರ್ ಅಲ್ಲ, ಫೈನಾನ್ಸರ್ ಸಪೋರ್ಟರ್ ಅಷ್ಟೇ. ನಾನು ಆ್ಯಕ್ಚುಲಿ ನನಗೆ ಸ್ವಲ್ಪ ರಿಲೇಷನ್ ಆಗಬೇಕಿತ್ತು ರಿಷಬ್ ಸರ್, ನನ್ನ ಹತ್ರ ಒಂದು ಒಳ್ಳೆ ಪ್ರೊಡ್ಯೂಸರ್ ಬೇಕಂತ ಕೇಳಿದರು. ನಾನು 2-3 ಮಂದಿಯವ್ರನ್ನ ಮೀಟ್ ಮಾಡಿದೆ. ಮೀಟ್ ಮಾಡೋಕೆ ಹೇಳಿದ್ರೆ ಯಾರೂ ತಯಾರಿಲ್ಲ, ಯಾಕೆಂದರೆ ಮಕ್ಕಳ ಫಿಲ್ಮು ಕನ್ನಡದ ಬಗ್ಗೆ ಮಾಡ್ತಾರಂತೆ, ಅದು ಇನ್ನು ರಿಸ್ಕ್ ತೊಗೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಹಾಗೇ ನನ್ನವ್ರು ಆತ್ಮೀಯ ಫ್ರೆಂಡ್ ಇದ್ದರು, ಪುರುಷೋತ್ತಮ್ ಭಂಡಾರಿ ಅಂತ, ಅವ್ರ ಹತ್ರ ಹೀಗೆ ಹೇಳಿದೆ ನನಗೆ ಒಂದು ಒಳ್ಳೆ ಇದು ಬೇಕು, ಪ್ರೊಡ್ಯೂಸರ್ ಬೇಕು, ಹೀಗೆ ರಿಷಬ್ ಸರ್ ಪಿಕ್ಚರ್ ಬರ್ತದೆ ಅಂತ. ಅದಕ್ಕೆ ಹೇಳಿದ್ರು ನಮ್ಮ ರವಿ, ನನಗೆ ಸಹ ಪರಿಚಯ ಇತ್ತು, ನಾ ಅವರಿಗೆ ಇರುವಷ್ಟು ಕ್ಲೋಸ್ ನನಗಿರಲಿಲ್ಲ. ರವಿರೈ ಕಳಸ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಆಗಲೇ ಮಾತಾಡಿ ಫೋನ್ ಬಂದರೆ ಅವರು ಒಪ್ಪಿದ್ದಾರೆ ಮಾಡು ಅಂತ ಹೇಳಿದ್ರು. ನಾನು ಕೂಡಲೇ ಹತ್ರ ಹೇಳಿದೆ, ಯಾಕೆಂದರೆ ಒಂದು ಫಿಲ್ಮಿನ ಬಗ್ಗೆ ಏನು ಕತೆ ಹೇಳದೆ ಕೇಳದೆ ಅದು ಒಪ್ಪಿದ ಗ್ರೇಟ್, ಅದು ಸಹ ಒಂದು ರಿಸ್ಕಲ್ಲಿ ತಗೊಂಡದವರು. ಅವರಿಗೆ ಆ ರಿಸ್ಕ್ ತಗೊಂಡೋದಕ್ಕೆ ಅವರಿಗೆ ಆ ಫಲ ದೇವರು ಕೊಟ್ಟಿದ್ದಾರೆ. ಮತ್ತು ಆ ಟೈಟ್ಲೇ ಉಂಟು, ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣರಾಯ ಅಂತ.
ಅದು ಆ ಟೈಟ್ಲ್ ನೋಡುವಾಗಲೇ ಕೆಲವರಿಗೆ ಗೊತ್ತಾಯ್ತು ಇದೇನೋ ಒಂದು ಫಿಲ್ಮಲ್ಲಿ ಇರಬೇಕು, ಇಷ್ಟು ಉದ್ದದ ಟೈಟ್ಲ್ ಇಡಬೇಕಾದ್ರೆ ಅಷ್ಟು ಇಲ್ಲದೆ ಇಡಲಿಕ್ಕೆ ಇಲ್ಲ ಅಂತ ಗೊತ್ತು. ಮತ್ತು ಕೊಡುಗೆ ರಾಮಣ್ಣ ಎಂದರೆ ರೈ ಅಂದರೆ ಅವ್ರದ್ದೊಂದು ಪರ್ಸನಲ್ ಇದು. ಆ್ಯಕ್ಚುಲಿ ಕೊಡುಗೆ ರಾಮಣ್ಣರೇ ಅಂದರೆ ಶಾಲೆಗೆ ಕೊಡುಗೆ ಅಲ್ಲ, ಕಾಲ ಬೋರ್ಡಿಗೆ ಮಾತ್ರ ಕೊಡುಗೆ ಹಾಗೆ ಗೊತ್ತಾಗ್ತದೆ. ಹಾಗೆ ಆ ಎಲ್ಲ ವಿಷಯ ಇರುವಾಗ ಕಮರ್ಷಿಯಲ್ ಆಗಿ ತೆಗೆಯುತ್ತಾರೆ. ಮತ್ತು ಒಂದು ಮಾತು ಹೇಳಿದರು ರಿಷಬ್ ಶೆಟ್ಟಿ, ನಾನು ಹಾಕಿದ ಹಣಕ್ಕೆ ನಾನು ಜವಾಬ್ದಾರಿ, ನಾನು ನನಗೆ ಸಹ ಅವರಿಗೆ ಹಾಕಿದ ಹಣದವರಿಗೆ ಎಷ್ಟು ರಿಸ್ಕ್ ಉಂಟ ಹಾಗೆ ನಾನು ಸಹ ನನ್ನ ಕೆರಿಯರ್ ಬಗ್ಗೆ ನಾನು ಯೋಚಿಸಬೇಕು, ನಾನು ಸಹ ಒನ್ ಆಫ್ ದ ಅದರಲ್ಲಿ ಪ್ರೊಡ್ಯೂಸರ್ ಇದ್ದೆ, ನೀವು ಹೆದರಬೇಡ ಅಂತ ಹೇಳಿದರು. ಅದು ಒಂದು ಮಾತಿಂದ ನಾವು ಹೇಳಿದೆ. ಮತ್ತು ಅವರ ಬಗ್ಗೆ ನಮಗೆ ಗೊತ್ತು, ಕಿರಿಕ್ ಪಾಟ್ ಮಾಡಿದ್ದಾರೆ, ರಿಕ್ಕಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅವರ ಕೆಪಾಸಿಟಿ ಏನಂದು ನನಗೆ ಗೊತ್ತು. ನಾನು ರಿಸ್ಕಲ್ಲಿ ಇವರಿಗೆ ಇದು ಮಾಡಿದೆ, ಫಿಲ್ಮ್ ಆಯಿತು. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಸಹ ಒಂದು ವಿದ್ಯಾರ್ಥಿಗಳು, ಪಾಸಾದ್ರಿ, ನಾವು ಸಹ ವಿದ್ಯಾರ್ಥಿ ಕಲಿತೆವು, ಪರೀಕ್ಷೆ ಕೂತುಕೊಂಡೆವು, ಪರೀಕ್ಷೆಯಲ್ಲಿ ಪಾಸಾದೆವು, ಅದೇ ನಮಗೆ ಒಳ್ಳೆಯದು. ನಾನು ಇಷ್ಟು ಕ್ಲೋಸ್ ಇದ್ದು ರಿಲೇಷನ್ ಇದ್ದು ನನಗೆ ಸಹ ಆಡಿಷನ್ ಮಾಡಿದ್ದಾರೆ, ನಾನು ಸಹ ಇದಕ್ಕೆ ಹೋಗಿದ್ದೇನೆ, ಇದು ಕ್ಲಾಸಿಗೆ ಹೋಗಿದ್ದೇನೆ, ಪ್ರಾಕ್ಟೀಸ್ ಕ್ಲಾಸ್ ಹೋಗಿ ಮಾಡಿದ್ದೇನೆ. ಅದೇ ಅವರದ್ದು, ಅದರಲ್ಲೇ ಅವರ ರಿಲೇಷನ್ ಅವರದ್ದು ಫೈನಾನ್ಸರ್ ಅಂತ ಹೇಳಿ ಏನು ಕಾಂಪ್ರಮೈಸ್ ಮಾಡದೆ ಆಡಿಷನ್ ಮಾಡಿ ಇದಕ್ಕೆ ಕ್ಲಾಸಿಗೆ ಹೋಗಿ ನಮಗೆ ಕೊಟ್ಟಿದ್ದಾರೆ. ಟೋಟಲಿ ಹೇಳುವ ಪಿಕ್ಚರ್ ಅಂದರೆ ಜರ್ನಿ ಅದು ದೊಡ್ಡ ಒಂದು ಶಾಲೆಗೆ ಎಷ್ಟು ದಿವಸ, ಒಂದು ಪ್ರಾಥಮಿಕ ಶಾಲೆಗೆ ಎಷ್ಟು ವರ್ಷ, ಆ ಒಂದು 5-7 ವರ್ಷದ್ದು ಖಾಲಿ ಒಂದು 4 ತಿಂಗಳಲ್ಲಿ ನಮಗೆ ಅನುಭವ ಆಗಿದೆ. ಟೋಟಲಿ ಹೇಳಬೇಕಾದ್ರೆ ಟೋಟಲ್ ಫಿಲ್ಮಿನ ಬಗ್ಗೆ ಹೇಳೋದಿದ್ರೆ ಬೋನ್ಲೆಸ್ ಚಿಕನ್ ಇದ್ದಾಗೆ ಎಲ್ಲ ಇದು ಎಲ್ಲ ಹೋಗಿ ಖಾಲಿ ಇದು ಮಾತ್ರ ಹಾಗೆ ಹಾಗೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಸ್ಕೂಲ್ ಕೊಡುಗೆ ಮಾಡಿದ್ದು ರವಿ ರೈ ಅಂತ. ಓಕೆ, ಅವರು ಅಪ್ಪತ್ ಬಂದವರು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ಸರ್, ನೀವು ನಾನು ಅವರಿಗೆ ಅದೇ ಕ್ವೆಶನ್ ಕೇಳಿದೆ. ಸೊ ನೀವು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ, ಒಂದು ಕನ್ನಡ ಮೀಡಿಯಂ ಬಗ್ಗೆ ತಗೊಳ್ಳುವಂಥ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಒಂದು ಶಾಲೆ ಬಗ್ಗೆ ಮಕ್ಕಳನ್ನ ಹಿಡ್ಕೊಂಡು ಮಾಡುವಂಥ ಮೂವಿ, ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಮೊದಲು ಸಹ ಮಕ್ಕಳನ್ನ ಹಿಡ್ಕೊಂಡು ಮಾಡಿರುವಂಥ ಮೂವಿಗಳು ಎಷ್ಟೋ ಮೂವಿಗಳು ಹಿಟ್ ಆಗಿದೆ, ಆಗಲಿಲ್ಲ ಅಂತ ಇಲ್ಲ, ಬಟ್ ಇದೊಂದು ವಿಭಿನ್ನವಾದ ಕಾನ್ಸೆಪ್ಟ್. ಇಲ್ಲಿ ಹಣವನ್ನು ಹೂಡಲಿಕ್ಕೆ ನಿಮಗೆ ಯಾವ ರೀತಿಯಾಗಿ ಒಂದು ಆ ಮೂಮೆಂಟಲ್ಲಿ ಎಷ್ಟು ಧೈರ್ಯ ಅಂದರೆ ಯಾವ ರೀತಿ ಧೈರ್ಯ ಬಂದಿತ್ತು ಅಂತ? ನನಗೆ ಈ ಚಿತ್ರದಲ್ಲಿ ನಿರ್ಮಾಪಕನಾಗಿ ಹಣ ಹೂಡಲಿಕ್ಕೆ ಅವಕಾಶ ಸಿಕ್ಕಿದ್ದೇ ನನ್ನ ದೊಡ್ಡ ಪುಣ್ಯ. ಯಾಕಂತಂದರೆ ನನಗೆ ಋಷಭ್ ಸರ್ ಅವ್ರನ್ನ ನನಗೆ ಈ ಚಿತ್ರಕ್ಕೆ ಹಣ ಹೂಡಬೇಕು ಅಂತೇಳಿ ಹೇಳಿದ ಪುರುಷೋತ್ತಮ್ ಭಂಡಾರಿ ಮತ್ತು ಪ್ರದೀಪ್ ಆಳು ಅವರು. ನಾನು ಆವತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೆ. ಇದ್ದಾಗ ಈ ಪ್ರಪೋಸಲ್ ಬಂದಿದ್ದರಿಂದ ಹೆಚ್ಚು ಮಹತ್ವ ನಾನು ಅದಕ್ಕೆ ಕೊಟ್ಟೆ. ದೇವಸ್ಥಾನದಲ್ಲಿದ್ದ ಕಾರಣ ನನಗೆ ಈ ಅವಕಾಶ ಬಂತು ಅನ್ನೋದು. ಚಲನಚಿತ್ರದ ಬಗ್ಗೆ ಋಷಭ್ ಸರ್ ಒಂದು ಮಾತು ಹೇಳಿದರು, ಈ ಚಿತ್ರದ ರಿಟರ್ನ್ಸ್ ಕಮರ್ಷಿಯಲ್ ಸ್ವಲ್ಪ ಇದರಲ್ಲಿ ಇದೆ, ಇದೆಲ್ಲೋ ಅವಾರ್ಡ್ ಓರಿಯೆಂಟೆಡ್ ಮೂವಿ ಅಲ್ಲ, ಇದರಲ್ಲಿ ಸ್ವಲ್ಪ ಕಮರ್ಷಿಯಲ್ಲಾಗಿ ನಾನು ಯೋಚನೆ ಮಾಡಿದ್ದೀನಿ, ಬಂಡವಾಳದ ಬಗ್ಗೆ ಯೋಚನೆ ಬೇಡ ಅಂತಕ್ಕಂಥ ಮಾತು ಹೇಳಿದರು. ಇವತ್ತು ಎರಡನೇ ಮಾತಿಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡುಗೆ ರಾಮಣ್ಣರೇ ಇಂತಿದೆಯಲ್ಲ, ಅದರಲ್ಲಿ ಚಿಕ್ಕ ಬೋರ್ಡ್ ನಾನು ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲ ಶ್ರಮ ಋಷಭ್ ಸಾರು ಮತ್ತು ಎಂಟೈರ್ ಟೀಮ್ ಇದ್ದು, ನಾನು ಆ ಚಿಕ್ಕ ಬೋರ್ಡ್ ಅಂತಾರಲ್ಲ ಅಷ್ಟು ಮಾತ್ರ ನನ್ನ ಪಾತ್ರ. ಎಲ್ಲ ಕ್ರೆಡಿಟ್ ಗೋಸ್ ಟು ಋಷಭ್ ಸರ್ ಆ್ಯಂಡ್ ಎಂಟೈರ್ ಟೀಮ್. ಜೊತೆಗೆ ನಾನು ತುಂಬ ಪುಣ್ಯ, ನನ್ನ ಮೊದಲನೇ ಸಿನಿಮಾ ಲೆಕ್ಕದಲ್ಲಿ ಇದು ರಿಲೀಸ್ ಆಗಿದ್ದ ಮೊದಲನೇ ಫಿಲ್ಮ್. ನನ್ನ ಮೊದಲನೇ ಫಿಲ್ಮು ತುಳು ಮೈ ನೇಮಿ ಸಣ್ಣಮ್ಮ ಪಾತ್ರ, ನಾಡಿದ್ದು ರಿಲೀಸ್ ಆಗ್ತಾಯಿದೆ, ನಾಡಿದ್ದು 21ಕ್ಕೆ. ಸೊ ಇದು ಎರಡನೇ ಚಿತ್ರ, ಮೊದಲು ಬಿಡುಗಡೆ ಆಗಿದ್ದಿದ್ದು ಥ್ಯಾಂಕ್ಸ್ ಟು ಋಷಭ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಹಾಗೂ ಕರ್ನಾಟಕದ ಎಲ್ಲ ಜನ ಇದನ್ನು ನೋಡಿ ಸಂತೋಷಪಟ್ಟಿದ್ದಾರೆ, ಇನ್ನೂ ಹೆಚ್ಚು ಜನ ನೋಡಲಿ. ಈ ಮುಖಾಂತರವಾಗಿ ಸರ್ಕಾರಿ ಶಾಲೆಗಳು ಮುಚ್ಚತಕ್ಕಂಥ ಸ್ಥಿತಿಯಲ್ಲಿರುವ ಶಾಲೆಗಳು ಮತ್ತೆ ಓಪನ್ ಆಗುವಂಥ ಸ್ಥಿತಿ ಈ ಚಿತ್ರದಿಂದ ಆಗಲಿ ಅಂತಕ್ಕಂಥ ಆಶಯ ನಂದು. ಜೊತೆಗೆ ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ರಿಷಭ್ ಸರ್ ಆ್ಯಂಡ್ ಎಂಟೈರ್ ಟೀಮ್, ಥ್ಯಾಂಕ್ಸ್. ಐ ಥಿಂಕ್ ಈ ಮೂವಿಯನ್ನು ನೋಡಿ ಬಂದವರಿಗೆ ಒಂದ್ಸಲ ನಮ್ಮ ನಮ್ಮ ಶಾಲೆಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಶಾಲೆ ಹೇಗಿದೆ, ನಮ್ಮ ಶಾಲೆ ಬೋರ್ಡ್ ಯಾರು ಕೊಡುಗೆ ಅಂತ ನೋಡೋಣ ಅಂತ ಹೇಳಿ ಒಂದ್ಸಲ ಅನಿಸಿರೋದಂತೂ ನಿಜಕ್ಕೂ ಖಂಡಿತ ಸತ್ಯ. ಯಾಕಂದರೆ ಹೆಚ್ಚಿನವರು ಕನ್ನಡ ಮೀಡಿಯಮಲ್ಲಿ ಕಲಿತೆ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವಂಥದ್ದು. ಸೊ ಈ ಒಂದು ಪ್ಲಾನಿಗೆ ನಿಜಕ್ಕೂ ರಿಷಭ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಅದ್ರ ಜೊತೆಗೆ ನೀವು ಹೇಳಿದ್ರಿ, ಒಂದು ಖಾಲಿ ಒಂದು ಬೋರ್ಡಿನ ಕೊಡುಗೆ ಅಷ್ಟೇ ನನ್ನದು ಅಷ್ಟೇ ಸಣ್ಣ ಮಾತಿಗೆ ಅಂತ, ಬಟ್ ಇವತ್ತು ಆ ಮೂವಿ ಕ್ಲಿಕ್ ಆಗಿರುವಂಥದ್ದು ಕೂಡ ಆ ಬೋರ್ಡಿಂದಾಗಿ. ಸೊ ಹಾಗಾಗಿ ನಿಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾನೆ, ಇದು ಸಹ ಇಷ್ಟೇ ಕ್ಲಿಕ್ ಆಗಲಿ ಅಂತ ಹೇಳ್ಕೊಂಡು. ಸೊ ನಾವೀಗ ಗಣೇಶ ಚೌತಿಯ ಒಂದು ಸಂದರ್ಭದಲ್ಲಿರುವ ಕಾರಣ ನಿಮ್ಮ ನಿಮ್ಮ ನೆನಪಿನಲ್ಲಿರುವಂತಹ ಚೌತಿಯನ್ನು ಒಂದು ಸಲ ನಮ್ಮ ನೆನಪಿನ ಮುಂದೆ ನಮ್ಮ ಮುಂದೆ ತಂದಿಟ್ಟರೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಖುಷಿ ಪಡ್ತಾರೆ ಅಂತ. ಸರ್ ಫಸ್ಟ್ ನಿಮಗೆ ವಿಶೇಷವಾಗಿ ಅಂತ ಅನುಭವ ಏನಿಲ್ಲ, ಊರಲ್ಲಿ ಚೌತಿ ಅಂದರೆ ಗಣಪತಿಯನ್ನು ಕೂರಿಸ್ತಾರೆ, ಆವಾಗ ಹೋಗ್ತೀವಿ ನಾವು.
ಮೆರವಣಿಗೆ ದಿವಸ ಅಲ್ಲಿ ಟ್ಯಾಬ್ಲೆಟ್ಗಳ ಜೊತೆ ಹೋಗೋದು, ಕುಣಿಯೋದು ಅದೆಲ್ಲ ಇರುತ್ತೆ. ವಿಶೇಷವಾದಂಥ ಅನುಭವ ಏನಿಲ್ಲ, ಚೌತಿ ಅಂತ ನಡೀತಾ ಇರ್ತದೆ ಹಾಗೆ ಅಷ್ಟೇ. ನಿಜವಾಗ್ಲೂ ನನಗೆ ತುಂಬ ವಿಶೇಷ ಇದೆ, ಯಾಕಂದರೆ ಇನ್ನೂ ಚೌತಿ ಬಂತು ಅಂತಂದರೆ ನಾವು ಸಣ್ಣ ವಯಸ್ಸಲ್ಲಿ ಅದೊಂದು ಒಂದು ವಾರ ಒಂದು ಎರಡು ವಾರಕ್ಕಿಂತ ಮೊದಲೇ ನಮ್ಮನೆ ಅಂದರೆ ನಮ್ಮನೆ ರೋಡ್ ಸೈಡೇ ಇರೋ ಕಾರಣ ನಮ್ಮ ಅಲ್ಲಿಂದ ಟ್ಯಾಬ್ಲೆಟ್ಸಲ್ಲಿ ಹೋಗ್ತಾ ಇದೆ. ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಕಬ್ಬು ಇಟ್ಕೊಂಡು ಬರ್ತಾಯಿದ್ವಿ. ದೇವಸ್ಥಾನದಲ್ಲಿ ಕಬ್ಬು ಕೊಡ್ತಾಯಿದ್ರು, ಮತ್ತು ಏನು ತೆನೆ ಕೊಡ್ತಾಯಿದ್ರು, ಆ ತೆನೆನ ಇಟ್ಕೊಂಡು ಬಂದು ಮನೆಗೆ ಕಟ್ತಾಯಿದ್ವಿ. ಆಮೇಲೆ ಕಬ್ಬನ್ನು ಕಟ್ತಾಯಿದ್ವಿ, ಆಮೇಲೆ ದೇವರಿಗೆ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಹೊತ್ತೆಲ್ಲ ಮನೇಲಿ ಒಟ್ಟಾಗಿ ಊಟ ಮಾಡಿಕೊಂಡು ಆಮೇಲೆ ಸಂಜೆ ಹೊತ್ತಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತಾಯಿದ್ವು, ಇದೆಲ್ಲ ಆಗ್ತಾಯಿತ್ತು. ಇನ್ನೊಂದು ವಿಷಯ ಅಂದರೆ ನಮಗೆ ಮಕ್ಕಳಾಟಿಗೆಲ್ಲ ಏನು ಹೇಳಬೇಕು ಅಂತಂದರೆ, ನಾನು ಸ್ಕೂಲ್ ಡೇ ಟೈಮಲ್ಲಿ ಏನಂದರೆ ಆ ಟೈಮಲ್ಲಿ ತುಂಬ ಹುಲಿವೇಷಗಳ ಹುಚ್ಚಿತ್ತು ನಮಗೆ. ಎಷ್ಟೋ ಸಾರಿ ಮನೆಗೆ ಬರಬೇಕಾದ್ರೆ ನನಗೆ ಓಡಿಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಹುಲಿ ವೇಷದಿಂದ ಓದೋನು ಗೊತ್ತೇ ಇರಲಿಲ್ಲ. ಸಂಜೆ ಆಗೋದು, ಹಸು ಆಗೋದು ಇದೆಲ್ಲ ಗೊತ್ತೇ ಆಗ್ತಿರಲಿಲ್ಲ. ಹಾಗೆ ಈ ಏನಿದೆ ಇವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಬಾಲ್ಯಗೆ ಹೋಗ್ತಾ ಇದ್ವಿ, ಎಷ್ಟೋ ಸರಿ ಹೋಗ್ತಾ ಇದ್ವಿ. ಆಮೇಲೆ ಎಷ್ಟೋ ಕ್ಯಾರೆಕ್ಟರ್ಗಳು ನೋಡಬೇಕಾದ್ರೆ ನಾವೇ ಆಗಿರ್ವಿ, ನಾವೇ ಆ ಕ್ಯಾರೆಕ್ಟ್ರು ಅಂತ ಆಗ್ತಾ ಇದೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಹೇಳ್ತಾ ಇರ್ತಾರೆ ಅವತ್ತು ಆ ದಡ್ಡ ಪ್ರವೀಣನ ಕ್ಯಾರೆಕ್ಟ್ರ್ ಏನಿದ್ರು ಅವ್ರ ಅಣ್ಣಂದು, ಆಮೇಲೆ ಮಮ್ಮೂಟಿ ಕ್ಯಾರೆಕ್ಟ್ರ್ ಏನಿದ್ರು ಅವ್ರದ್ದು ಅಂತ. ಅದು ನಿಜವಾಗ್ಲೂ ಅವರೊಬ್ಬರಿಗೆ ಸೀಮಿತ ಪಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು. ಈಗ ನನಗೆ ನಿಜವಾಗ್ಲೂ ಹೇಳ್ತಾನೆ, ನಾನು ಸ್ಕೂಲ್ ಲೈಫಲ್ಲೂ ನಮಗೊಂದು ಕ್ರಶ್ ಇರುತ್ತೆ, ಆ ಕ್ರಶ್ಗಳೆಲ್ಲ ಏನಿದ್ರು ಅವರೆಲ್ಲರೂ ನನಗೆ ಫೋನ್ ಮಾಡಿ ನಮಗೆ ಸ್ಕೂಲ್ ನೆನಪಿಸಿದ್ದಾರೆ. ತುಂಬ ಖುಷಿ ವಿಷಯ ಅದು, ಓಪನ್ ಆಗಿ ಮಾತಾಡಿದ ವಿಷಯ. ಥ್ಯಾಂಕ್ ಯು. ಕ್ರಶ್ಗಳು ಅಂತ ಹೇಳಿದ್ರೆ ತುಂಬ ಜನ ಇದ್ದಾರೆ ಅಂತ. ಆ ಹುಡುಗಿನೇ ಫೋನ್ ಮಾಡಿ ನಿಂಗೆ ನೆನಪಿತ್ತಾ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ನೆನಪಿಸ್ಕೊಳ್ತಿದ್ರು, ಅದು ತುಂಬ ಖುಷಿ ವಿಷಯ. ಸೊ ಮದುವೆ ಆಗಿದೆ, ಸೊ ದಯಮಾಡಿ ಚೇತನ್ ಅವರ ವೈಫ್ ಸ್ವಲ್ಪ ಕಿವಿ ಮುಚ್ಕೊಳ್ಳಿ ಸರ್. ಓಕೆ, ಸೊ ಸರ್ ನಿಮ್ಮ ಅನುಭವಗಳು ಹೇಗಿತ್ತು ಅಂತ? ನಾನಂದರೆ ಚೌತಿ ದಿವಸ ಬೆಳಿಗ್ಗೆ ಹೋಗೋದು, ಗಣಪನಿಗೆ ಸಾಷ್ಟಾಂಗ ಅಡ್ಡ ಬಿದ್ದು ಕೇಳೋದು, ಇಡೀ ವರ್ಷ ಯಾವ ಅದು ನಮ್ಮದು ವ್ಯಾವಹಾರಿಕ ದೃಷ್ಟಿ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ವಿಘ್ನವಿಲ್ಲದೆ ಇಡೀ ವರ್ಷ ನಡೆಸಿಕೊಡಪ್ಪ ಅಂತ. ನಾವು ಸಹ ಅಂದರೆ ಚೌತಿ ದಿವಸ ನಾವು ಬ್ಯುಸಿ, ನಮ್ಮೂರು 5 ದಿವಸ ನಮಗೆ ಡ್ರಾಮಾ ಇರ್ತದೆ. ನಾನು ಸಹ ಡ್ರಾಮಾ ಆರ್ಟಿಸ್ಟ್, ಮತ್ತು ಇದು ಸಹ ಫಿಲ್ಮಲ್ಲಿ ನಾನೊಂದು 13ನೇ ಫಿಲ್ಮ್ ಮಾಡಿದ್ದೇನೆ. ದೊಡ್ಡ ದೊಡ್ಡ ಪಾತ್ರ ಅಲ್ಲ, ನನ್ನ ಸಣ್ಣ ಸಣ್ಣ ಪಾಠ ಮಾಡಿದ್ದೇನೆ. ನಾವು ವಿಘ್ನನ ಅದೇ ನನ್ನದು ಇಷ್ಟೇ, ಪರಿಸರ ಸ್ನೇಹಿ ನಾವು ಗಣಪತಿ ಇಡುವ, ಪರಿಸರ ಮಾಲಿನ್ಯ ಮಾಡಿ ಗಣಪತಿ ನಮಗೆ ಬೇಡ. ಎಲ್ಲ ಕಡೆಯಲ್ಲಿ ವರ್ಷಕ್ಕೆ ಒಂದು 10 ಇದ್ದದ್ದು ಬರುವ ವರ್ಷ 15 ಆಗ್ತದೆ. ಕೆಲವರು ಗಣಪತಿ ಪೂಜೆ ಏನು ಅವರ ಏನಾದರೂ ಹಣ ಮಾಡುವ ದುರಾಲೋಚನೆ ಇಟ್ಟೇ ಮಾಡ್ತಾರೆ, ಅದಕ್ಕೆಲ್ಲ ಇದು ಮಾಡಬೇಡ, ಗಣಪತಿ ಮಾಡೋದು ಬೇಡ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಮಗೆ ನಮ್ಮ ಇದಕ್ಕೆ ಬೇಕಾಗಿ ಗಣಪತಿಯನ್ನು ಮಾಡುವ, ಮಣ್ಣಿನ ಗಣಪತಿಯನ್ನು ಮಾಡುವ, POPಯಲ್ಲಿ ಗಣಪತಿ ಮಾಡೋದು ಬೇಡ, ಅದು ನಮ್ಮ ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗ್ತದೆ. ಎಲ್ಲರ ಹತ್ರ ನಾನು ಹೇಳೋದು, ನಾವು ಪರಿಸರ ಸ್ನೇಹಿ ಗಣಪತಿ ಮಾಡಿ ನಾವು ಈ ಸರ್ ಗಣೇಶೋತ್ಸವ ಮಾಡುವ ಅಂತ ಹೇಳುತ್ತಾ, ಎಲ್ಲ ನಮ್ಮ ಪ್ರೇಕ್ಷಕ ವರ್ಗದವರಿಗೆ ನಾನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣರ ತಂಡದ ಪರವಾಗಿ ಎಲ್ರಿಗೂ ನಾನು ಚೌತಿಯ ಶುಭ ಹಾರೈಕೆಯನ್ನು ಹಾರೈಸುತ್ತಾ, ನಮಗೆ ಅವಕಾಶ ಮಾಡಿದ ನಮ್ಮ ಡೈಜಿವರ್ಲ್ಡ್ ಚಾನೆಲ್ನವರಿಗೆ ನಾನು ಧನ್ಯವಾದ ಹೇಳ್ತೇನೆ, ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಖಂಡಿತ ಸರ್ ಹೇಳಿದ ಹಾಗೆ ಗಣಪತಿ ಯಾವತ್ತು ವಿಘ್ನ ವಿನಾಶಕ, ಸೊ ಅವನೇ ನಂತರ ಪರಿಸರಕ್ಕೆ ವಿಘ್ನ ಆಗಬಾರ್ದು. ಸೊ ಹಾಗಾಗಿ ಈ ಸಲ ಎಲ್ಲರೂ ಮಣ್ಣಿನ ಒಂದು ಗಣಪತಿಯನ್ನು ಪೂಜಿಸಿ, ಸೊ ಅವನನ್ನು ಒಂದು ಚಂದದ ರೀತಿಯಲ್ಲಿ ವಿಸರ್ಜನೆ ಆಗೋ ಹಾಗೆ ಮಾಡಬೇಕು ಅನ್ನುವಂಥದ್ದು. ಸೊ ಸರ್ ನಿಮ್ಮ ಒಂದು ಅನುಭವದಲ್ಲಿ ಅದೇ ರೀತಿಯಾಗಿ ಜನರಿಗೆ ಒಂದು ಮಾತು ಏನು ಹೇಳ್ತೀರಿ? ಎಲ್ಲರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಗಣೇಶೋತ್ಸವ ಅಂದ ತಕ್ಷಣ ನಾನು ಬಾಳೆಹೊಳೆ ನನ್ನ ಹುಟ್ಟೂರಿನಲ್ಲಿ ನಾನು ಸುಮಾರು 17 ವರ್ಷಗಳ ಕಾಲ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಸೊ ಆದ್ದರಿಂದ ನನಗೆ ಅದೊಂದು ಅನುಭವವೇ ಬೇರೆ. ಮತ್ತು ಕುಣಿಯುವ ಇದೆಲ್ಲ ಅವಕಾಶಗಳು ನನಗೆ ಸಿಗಲಿಲ್ಲ, ಯಾಕಂದರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೆ ನಾನು. ಆದ್ದರಿಂದ ಗಣೇಶೋತ್ಸವ ಅದನ್ನು ಹೊಳೆಯಲ್ಲಿ ವಿಸರ್ಜನೆ ಮಾಡುವಂಥದ್ದು ತುಂಬ ತುಂಬ ಕಷ್ಟ ಅದು, ಯಾಕಂದರೆ ಎಲ್ಲರೂ ನೀರಿಗೆ ಇಳಿತಿದ್ರು, ನಮಗೆ ಕೊನೆ ಕ್ಷಣ ಬಿಡುವರೆಗೂ ತುಂಬ ಟೆನ್ಷನ್ ಇರ್ತಿತ್ತು. ಗಣೇಶೋತ್ಸವ ಅಂದರೆ ಏನೋ ಒಂದು ಸಂತೋಷ ನಮಗೆ, ಅಷ್ಟೇ. ಗಣೇಶೋತ್ಸವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ವತಿಯಿಂದ ಎಲ್ಲ ಪ್ರೇಕ್ಷಕ ವರ್ಗರಿಗೂ, ಸಮಸ್ತ ಕರ್ನಾಟಕ ಜನತೆಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿರತಕ್ಕಂಥ ಡೈಜಿ ವರ್ಲ್ಡ್,
ಚಾನಲ್ನವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ನೀವು ನಾಲ್ಕು ಜನ ಕೂಡ ನಮ್ಮ ಜೊತೆಗಿದ್ದು ಸೊ ತಮ್ಮ ನಿಮ್ಮ ಒಂದು ಗಣೇಶೋತ್ಸವದ ಸಂದರ್ಭದ ಅನುಭವಗಳನ್ನು, ಚೌತಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ನಿಮ್ಮ ನಾಲ್ಕು ಜನಕ್ಕೂ ಕೂಡ ನನ್ನ ಮತ್ತು ನನ್ನ ವೀಕ್ಷಕರ ಪರವಾಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಎಲ್ಲ ಮುಂದಿನ ಒಂದು ಕನಸುಗಳು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಹಾಸಿಕೊಳ್ತೇವೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗೌರಿ ಗಣೇಶನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ತಂಡಕ್ಕೆ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತಾ, ಅವರ ಕನಸುಗಳೆಲ್ಲವೂ ನನಸಾಗಲಿ ಅಂತ ಹಾರೈಸ್ತಾ, ನಿಮಗೂ ಕೂಡ ಮತ್ತೊಮ್ಮೆ ಗಣೇಶ ಚೌತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಅದನ್ನು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24x7. ನಮಸ್ಕಾರ.